ನಿಮ್ಮೆಲ್ಲರಿಗೂ ತಂದೆಯ ದೇವ್ ನಮ್ದಲು ನಮ್ಮ ರಕ್ಷಕನ ಒಡೆಯನ್ನಾಗಿರಂತಹ ಯೇಸು ಕೃಷ್ಣ ನಮ್ದಲು ಹೊಂದನಿಗಳ ಸಸತ ಆ ಅನೇಕ ಒಂದು ದಿವಸಗಳ ನಂತರ ನಾವು ಪ್ರಕಟಣೆ ಸ್ಟೀನ್ಯೂ ಮಾಡ್ತಾ ಇದೀವಿ ಅದನ್ನು ಕಂಟಿನ್ಯೂ ಮಾಡ್ತಾ ಇದಾರೆ ಅಂದ ದೇವ್ರ ನಮ್ಮನಾಗ್ಲಿ ಸ್ತೋತ್ರವಾಗ್ಲಿ ಸೊದ್ಗೆ ನೋಡ್ಬೇಕಾದ್ರೆ ನಮಗೆಲ್ಲ ಚೆನ್ನಾಗಿ ಗೊತ್ತು ನಾವು ಕಳಿಸ್ತೀವಿ ನೋಡ್ಬೇಕಾದ್ರೆ ಪ್ರಕಟಣೆ ಪುಸ್ತಕದಲ್ಲಿ ನಾವು ಯಾವ ಅಧ್ಯಾಯ ನೋಡಿದಿರಿ ಅಂತಂದ್ರೆ ಪ್ರಕಟಣೆ ಹನ್ನೊಂದನೇ ಅಧ್ಯಾಯ ನಾವೇ ಮಾಡಿದರೆ ನಾವು ಅದನ್ನು ನೋಡಿದಿರಿ ಅಲ್ರ ಅದಕ್ಕೆ ಹನ್ನೊಂದನೇ ಅಧ್ಯಾಯ ನೋಡ್ಬೇಕಾದ್ರೆ ಮುಖ್ಯವಾಗಿ ನಾವು ಯಾವ ಒಂದು ಅಂಶನ ನೋಡಿದೀವಿ ಅಂತಂದ್ರೆ ಏಳನೇ ಒಂದು ದೇವದೂತ ಊದುವಂತಹ ಸಂದರ್ಭದಲ್ಲಿ ಆಗುವಂತ ಅನೇಕ ಒಂದು ಸನ್ನಿವೇಶಗಳ ಬಗ್ಗೆ ನಾವ್ ಏನ್ ಮಾಡಿದ್ರಿ ನಾವು ಅಲ್ಲಿ ನೋಡಿದ್ರಿ ಅದರ ಏಳನೇ ದೇವದೂತ ಊದ್ಬೇಕಾರೆ ಏನೆಲ್ಲಾ ಕಾರ್ಯಗಳು ನಡಿಬೇಕು ಏನೆಲ್ಲ ಕಾರ್ಯಗಳು ನಡೀತಾರೆ ಅಂತ ಅಂದ್ಬಿಟ್ಟು ಯಾವ ತರ ನಮ್ಗೆ ಏನ್ ಮಾಡಿದ್ರ ಅಲ್ಲಿ ಅಲ್ಲಿ ಡೀಟೇಲ್ಸ್ ನಮಗೆ ಕೊಟ್ಟರೆ ಅಂತ ನಾವು ಏನು ಮಾಡಿದ್ರಿ ನಾವನ್ನ ಗಮನಿಸಿದ್ರಿ ಅದರ ಸತ್ ನೋಡ್ಬೇಕಾದ್ರೆ ಏಳನೇನೇ ದೇವದೂತ ಸುತ್ತೂರಿ ಊದ್ಬೇಕಾರೆ ಮೊದಲು ಆಗ್ಬೇಕಾದ ವಿಚಾರ ಏನು ಅಂತ ನಾವು ನೋಡಿದ್ರಿ ಯಾರ್ಗಾರ್ ಗಪನ ಇದೆಯಾ ಏನ್ ಏನ್ ನಾವು ಏನು ಗಮನಿಸಿದ್ರಿ ಪ್ರಕಟಣೆ ಹನ್ನೊಂದನೇ ಅಧ್ಯಾಯದಲ್ಲಿ ಫಸ್ಟ್ ನಾವು ಅಬ್ಸರ್ವ್ ಮಾಡಿರೋ ಮುಖ್ಯ ವಿಚಾರ ಯಾವುದು ಏಳನೇ ತುತ್ತುರಿ ಉದ್ಬೇಕ್ರೆ ಏನು ಮುಖ್ಯವಾದ ಕೆಲಸ ಆಯ್ತು ಆರಂಭ ಆಯ್ತು ಬಂತು ಸತ್ಯವ್ರಿಗೆ ಬಂತು ಗುಡ್ ವೆರಿ ಗುಡ್ ನಮಗೆ ನೆಕ್ಸ್ಟ್ ಪ್ರಕಾಶ್ ಪತ್ರ ಹೇಳಿ ಏನಾಯ್ತು ಹಾ ಕಾರ್ತಿಕ್ ಬಜಾರ್ ಹಾ ರವಿ ಬ್ರದರ್ ಏಳನೇ ತುತ್ತೂರಿ ಓದ್ಬೇಕಾದ್ರೆ ಏನಾಯ್ತು ಏನಂತ ಓಕೆ ಪ್ರಕಾಶ್ ಸರ್ ಓಕೆ ವೀರಭದ್ರ ಬ್ರದರ್ ಹಾ ಬ್ರದರ್ ಹಾ ಬ್ರದರ್ ಹೇಳ್ರಿ ಏಳನೇ ತುತ್ತರಿ ಓದ್ಬೇಕಾರೆ ಏನಾಯ್ತು ಮೊದಲನೇ ಕೆಲಸ ಓಕೆ ಆ ವೀರಭದ್ರ ಬ್ರದರ್ ಜಾಯ್ನ್ ಆಗಿಲ್ಲ ಬ್ರದರ್ ಸರಿ ಓಕೆ ಬೇರೆ ಯಾವ್ದು ಹೇಳ್ತೀರಾ ಯಾರ ಕಡೆ ಗೊತ್ತಿದ್ಯಾ ಉತ್ತರ ಗೆಳೆ ತುತ್ತಿ ಓದ್ಬೇಕಾರೆ ಏನಾಯ್ತು ಅಂತ ಸುಳ್ಳು ಪ್ರೈಸರು ಬರ್ತಿರ್ಬೋದು ಗೋಧಿ ಮತ್ತು ಅಣಜಿ ಲೋಕದ ರಾಜ್ಯವು ನಮ್ಮ ಕರ್ತನಿಗೂ ಆತನ ಅಭಿಷೇಕಿಸ್ತದೆ ವೆರಿ ಗುಡ್ ಸಿಸ್ಟರ್ ಎಲ್ಲ ಚಪ್ಪಳ ತಟ್ಟಿ ರೇಷ್ಮ ಸಿಸ್ಟಿಗೆ ಆ ನೋಡಿ ಕರೆಕ್ಟ್ ಆಗಿ ಹೇಳ್ತೀನಿ ಈ ಗಮನ ಇಟ್ಟು ಪಾಠ ಕೇಳ್ಬೇಕು ಆಯ್ತರ ನೋಡಿ ಲೋಕದ ರಾಜ್ಯಾಧಿಕಾರಿಗಳು ಆ ಅಧಿಕಾರ ಯಾರಿಗೆ ಟ್ರಾನ್ಸ್ಫರ್ ಆಯ್ತು ಅಂತ ನೋಡ್ತಿದ್ರೆ ಏಸು ಕ್ರಿಸ್ತನ್ಗೆ ಏನಾಯ್ತು ರಾಜ್ಯಾಧಿಕಾರ ಅಲ್ಲಿ ಅಲ್ಲಿ ಟ್ರಾನ್ಸ್ಫರ್ ಆಯ್ತು ಇದು ಮೇನ್ ಮುಖ್ಯವಾಗಿರಂತ ಒಂದು ಕಾರ್ಯ ಇದನ್ನ ನಾವು ಯಾವತ್ತು ಮರೈಕೆ ಹೋಗ್ಬಾರ್ದು ಅದರ ಅದಕ್ಕೆ ಏಳನೇ ತುತ್ತುರಿಯ ಒಂದು ಸನ್ನಿವೇಶಗಳು ಏಳನೇ ತುತ್ತುರಿಯ ಒಂದು ಕಾರ್ಯಗಳ ಓದೋದು ತುಂಬಾ ಅತ್ಯ ಅವಶ್ಯಕತೆ ಅಲ್ಲರ ನೆಕ್ಸ್ಟ್ ಎರಡನೇ ಕೆಲಸ ಏನಾಯ್ತು ಲೋಕ ಲೋಕದ ರಾಜ್ಯಾಧಿಕಾರಗಳು ಕ್ರಿಸ್ತನಿಗೆ ಟ್ರಾನ್ಸ್ಫರ್ ಆಗಿದ ತಕ್ಷಣ ಆತನ ಅಭಿಷಕ್ತನಿಗೆ ಟ್ರಾನ್ಸ್ಫರ್ ಆಗಿದ ತಕ್ಷಣ ನೆಕ್ಸ್ಟ್ ಆಗಿರಂತ ಇನ್ನೊಂದು ಕೆಲಸ ಯಾವುದು ಎರಡು ಸಾಕ್ಷಿಗಳು ಬ್ರದರ್ ಓಕೆ ಪ್ರಕಟಣೆ ಪ್ರಕಟಣೆ ಹನ್ನೊಂದನೇ ಅಧ್ಯಾಯ ಹದಿನೈದನ ವಚನ ಮೇಲೆ ಸಿಸ್ಟರ್ ಯಾಕಂದ್ರೆ ಏಳನೇ ತುತ್ತು ಬರೋದು ಹದಿನೈದನೇ ವಚನ ಮೇಲೆ ಈ ಈ ಒಂದು ಸಂಗತಿಗಳನ್ನ ನೋಡಿದ್ದ ನಾವು ಹನ್ನೊಂದನೇ ಅಧ್ಯಾಯ ಒಂದರಿಂದ ಐದಾರು ವಚನಗಳಲ್ಲಿ ಬರೋದು ಎರಡು ಸಾಕ್ಷಿಗಳು ಹೇಳ್ರಿ ಹೇಳ್ರಿಷನ್ ಲೆವೆನ್ ವರ್ಸ್ ನಂತರ ಆಗ್ಬೇಕಂದ್ರೆ ನೆಕ್ಸ್ಟ್ ಕೆಲಸ ಏನು ಏನಾಯ್ತು ಕೆಲಸ ಇಲ್ಲಿ ದೊಡ್ಡ ದೊಡ್ಡ ಎಲ್ಲ ಎಲ್ಲಾ ಅವ್ರಿಗೆ ಚುಟ್ಟ ಕೋಪ ಬಂತರಿ ಹುಮಿಗೆ ರಾಜ್ಯ ಅಧಿಕಾರ ವಹಿಸಿಕೊಂಡ ಒಳಗ ಲೋಕದಲ್ಲಿ ಇರುವಂತವ್ರು ಎಲ್ಲರಿಗಿ ಹ್ಮ್ ಕರೆಕ್ಟ್ ಲೋಕದಲ್ಲಿ ಜನಾಂಗದವ್ರಿಗೆ ಅದು ಇದ್ದಂತ ದೊಡ್ಡ ದೊಡ್ಡ ರಾಜ್ಯ ಹೋಗ್ಬಿಡ್ತತಿ ಅಂತ ಹೇಳಿ ಅವ್ರಿಗೆ ಕೋಪ ಬಂದ್ಬಿಡ್ತ ಹಾ ವೆರಿ ಗುಡ್ ಹೌದ್ರಾ ಎಲ್ಲ ಚಪ್ಪಳ ತಟ್ಟಿ ಹಲರಾ ನೋಡಿ ರೆವಲ್ಯೂಷನ್ ಲೆವೆನ್ ಚಾಪ್ಟರ್ ಏಯ್ಟೀನ್ ವರ್ಸಲ್ಲಿ ರಾಜ್ಯಗಳಿಗೆ ಏನು ಬಂದಂತೆ ಕೋಪ ಜನಾಂಗಗಳಿಗೆ ಕೋಪಿಸ್ಕೊಂಡವು ಅಂತವಾಗ ಅವಾಗ ಸತ್ತವರ್ಗೇನಾಯ್ತು ತೀರ್ಪಾಯ್ತು ನಾವು ನೋಡ್ತಿದ್ರ ಸೊ ಏಳನೇ ತುತ್ತುರಿ ಒಂದು ಕಾಲದಲ್ಲಿ ಈ ಒಂದು ಅಂಶಗಳನ್ನ ನಾವು ಮಂದಟ್ಟಾಗಿ ಇಟ್ಕೊಂಡಿರ್ಬೇಕು ನಮ್ಮ ಮನಸಲ್ಲಿ ಯಾವಾಗ ಇರಬೇಕು ಯಾಕಂದ್ರೆ ಏಳನೇ ತುತ್ತುರಿ ವಿಚಾರದಲ್ಲಿ ಏನ್ರಿ ತುಂಬಾ ಪ್ರಮುಖವಾಗಿರೋಂಥ ಒಂದು ಕೆಲಸ ಆಗಬೇಕು ಏನಂತಂದ್ರೆ ಏಳನೇ ತುತ್ತುರಿ ಊದ್ಬೇಕ್ರೆ ಯಾರು ತಿರ್ಗಾ ಭೂಮಿಗೆ ಬರಬೇಕು ಸಭೆ ಯಾರಿಗಾಗಿ ಎದುರು ನೋಡ್ತಾ ಇದ್ರಿ ಇವಾಗ ಏಳನೇ ತುತ್ತುರಿ ಊದ ತಕ್ಷಣ ಎರಡನೇ ಬರುವಿಕೆ ಆಗ್ಬೇಕು ಯಾರ್ದು ಎರಡನೇ ಬರುವಿಕೆ ಆಗ್ಬೇಕು ಅದರ ಯೇಸು ಕೃಷ್ಣ ಎರಡನೇ ಎಂಟುನೂರ ಎಪ್ಪತ್ನಾಲ್ಕನೇ ಇಸ್ವಿಯಿಂದ ಏಳನೇ ತುತ್ತುರಿ ಓದಕ್ಕೆ ಆಯ್ತಲ್ಲಿ ಅಲ್ಲಿ ಆರಂಭ ಆದವಾಗ ಏನಾಯ್ತು ಅಂದ್ರೆ ಲೋಕದ ರಾಜ್ಯಾಧಿಕಾರಗಳೆಲ್ಲ ಕ್ರಿಸ್ತಂಗೇನಾಯ್ತು ಟ್ರಾನ್ಸ್ಫರ್ ನೋಡ್ಬೇಕಾದ್ರೆ ಲೋಕದಲ್ಲಿ ಭಯಂಕರವಾಗಿರಂತ ಒಂದು ಬದಲಾವಣಿಕೆಗಳು ಬಂದಿರದೆ ಕ್ರಿಸ್ತನ ಒಂದು ಪ್ರತ್ಯಕ್ಷತೆಯ ಪ್ರಭಾವದಿಂದ ಅದರಿಂದ ಪ್ರತ್ಯಕ್ಷತೆ ಪ್ರಭಾವದಿಂದ ಲೋಕದಲ್ಲಿ ಬದಲಾವಣಿಕೆ ಆಯ್ತು ಎಲ್ಲ ಆಶೀರ್ವಾದ ಬರ್ಬೇಕು ಅಂತ ಅಂದ್ಬಿಟ್ಟು ನಾವೆಲ್ಲರೂ ಎದುರು ನೋಡ್ತಾ ಇರ್ತಾರೆ ಕ್ರೈಸ್ತವ್ರುಗಳು ಅದರ ಮತ್ತೆ ಯಾಕೆ ಇನ್ನ ಕಷ್ಟ ಸಂಕಟಗಳು ಅಂದ್ರೆ ಇದೇ ಪ್ರಶ್ನೆಗೆ ಪ್ರಕಟಣೆ ಹನ್ನೊಂದನೇ ಅಧ್ಯಾಯ ಹದಿನೆಂಟನೇ ವಚನದಲ್ಲಿ ತುಂಬಾ ಚೆನ್ನಾಗಿ ಸ್ಪಷ್ಟವಾಗಿ ನಮ್ಗೆ ಉತ್ತರ ಕೊಡ್ತಾರೆ ಜುಲೈ ಅಂತ ಜನಾಂಗಗಳೇನಾದವಂತೆ ಕೋಪಿಸಿಕೊಂಡವು ಆತನು ಅಧಿಕಾರ ತಗೊಂಡು ರಾಜ್ಯ ಅಧಿಕಾರನ ಆಳ್ವಿಕೆ ಮಾಡೋದಕ್ಕೆ ಪ್ರಾರಂಭಿಸಿದ ತಕ್ಷಣನೇ ಫಸ್ಟ್ ಲೋಕದಲ್ಲಿ ಏನಪ್ಪ ಬಂತು ಅಂದ್ರೆ ಜನಾಂಗಗಳಿಗೆ ಕೋಪ ಬಂತು ಅಂತ ನೋಡ್ತಿರೋದ್ರ ಏನಕ್ಕೆ ಜನಾಂಗಗಳಿಗೆ ಕೋಪ ಬಂತು ಅಂತಂದ್ರೆ ಏನ್ರಿ ಆ ಲೀಸ್ ಪೀರಿಯಡ್ ಏನಾಯ್ತು ಅಲ್ಲಿ ಅಲ್ಲಿ ಮುಗೀತು ಆ ಲೀಸ್ ಪೀರಿಯಡ್ ಮುಗಿದ ತಕ್ಷಣ ಏಸು ಕ್ರಿಸ್ತ ಬಂದ್ಬಿಟ್ಟು ಆ ರಾಜ್ಯದ ವಹಿಸ್ಕೊಂತಾರೆ ಅಂತಂದ್ರೆ ಜನಾಂಗದವರು ವಾಲೆಂಟ್ರೆಗೆ ಏನ್ರಿ ಕ್ರಿಸ್ತನ್ಗೆ ಅವ್ರಿಗೆ ಒಪ್ಪಸ್ಕೊಡ್ತಾರ ಅಂತಂದ್ರೆ ಖಂಡಿತವಾಗಿಲ್ಲ ಯಾಕಂದ್ರೆ ಏಸು ಕ್ರಿಸ್ತು ಆಳ್ವಿಕೆ ಮಾಡ್ಬೇಕಾದ್ರೆ ಕಣ್ಣು ಕಾಣಿದೆ ಅಂತ ರೀತಿಯಲ್ಲಿ ಏನ್ ಮಾಡ್ತಾರೆ ಅವ್ರು ಆಳ್ವಿಕೆ ಮಾಡ್ತಾರೆ ಭೂಮಿಯಲ್ಲಿ ನೀತಿ ನ್ಯಾಯನ ಸ್ಥಾಪನೆ ಮಾಡೋಕ್ಕೆ ಬರ್ತಾರೆ ನೀತಿ ನ್ಯಾಯ ಸ್ಥಾಪನೆ ಮಾಡಕ್ ಬರ್ಬೇಕಾದ್ರೆ ಅನ್ಯಾಯದಲ್ಲಿ ತುಂಬಿದಂತ ಜನಗಳು ಅನ್ಯಾಯನಲ್ಲೇ ಮಾಡ್ತಂತ ಜನಗಳು ಕ್ರಿಸ್ತನ್ಗೆ ಆ ಕ್ರಿಶ್ಚಿಯನ್ ಕ್ರಿಸ್ತನ ಒಂದು ನೀತಿ ರಾಜ್ಯದಲ್ಲಿ ವಿಚಾರಗಳು ಒಪ್ಪಿಸ್ಕೊಡ್ತಾರಂತಂದ್ರೆ ಖಂಡಿತವಾಗಿ ಇಲ್ಲ ಇಲ್ಲ ಅದರಿಂದ ಯಾರಿಗೆ ಕೋಪ ಬಂತು ಅಂತ ನೋಡ್ತೀರಿ ಓದಿ ಪ್ರಕಟಣೆ ಹನ್ನೊಂದನೇ ಅಧ್ಯಾಯ ಹದಿನೆಂಟನೇ ವಚನ ರೆವಲೂಷನ್ ಲೆವೆನ್ ಚಾಪ್ಟರ್ ಏಟೀನ್ತ್ ವರ್ಸ್ ಬಂದಿತ್ತು ಜನಾಂಗವೋ ಕೋಪಿಸಿಕೊಂಡವೋ ದೇವ್ರಿಗೆ ಏನ್ ಬಂದಂತೆ ಕೋಪ ಬಂತು ಅಂತ ಅದಕ್ಕೆ ನೋಡ್ಬೇಕ್ರೆ ದೇವರ ರಾಜ್ಯದ ಕ್ರಿಸ್ತನ ಎರಡನೇ ಬರುವಿಕೆಯ ಮೊದಲನೇ ಹಂತದಲ್ಲೇ ಏನಪ್ಪಾ ನೋಡ್ತೀರ ಅಂದ್ರೆ ದೇವರ ಉಗ್ರ ಕೋಪದ ದಿನದಲ್ಲಿ ನಾವು ವಾಸ ಮಾಡ್ತಾ ಇದ್ರಿ ಈ ದಿನದಲ್ಲೇ ನಾವ್ ಏನ್ ಮಾಡ್ತಾರ ಲಿವಿಂಗ್ ಇನ್ ವೆರಿ ಲಾಸ್ಟ್ ಡೇಸ್ ಇಟ್ ಈಸ್ ಕಾಲ್ಡ್ ಡೇ ಆಫ್ ದ ಲಾರ್ಡ್ ಅದರ ಯಹೋವನ ಉಗ್ರ ಕೋಪದ ದಿನ ಅಲ್ಲ ಅದ್ಗೆ ನೋಡ್ಬೇಕ್ರೆ ಈ ದಿನದಲ್ಲಿ ರಣರಂಗದಲ್ಲಿ ಏನ್ ಅದು ಶತ್ರುಗಳನ್ನ ಛೇದಿಸ್ತಾರೆ ಶತ್ರುಗಳ ಶಿರಸ್ತು ಏನ್ ಮಾಡ್ತಾರೆ ಅವರು ಅವರು ಛೇದಿಸ್ತಾರೆ ಅಂತ ನಾವ್ ಮಾಡ್ತೀವಿ ಮಾಡ್ತಾರೆ ನೋಡಿದ್ರ ಸೊದ್ಗೆ ಇವಾಗ ಈ ಒಂದು ಬ್ಯಾಕ್ ಗ್ರೌಂಡ್ ಅಂದ್ರೆ ರೆವಲ್ಯೂಷನ್ ಲೆವೆನ್ ಚಾಪ್ಟರ್ ಅಲ್ಲಿ ಏನಂತಂದ್ರೆ ಕ್ರಿಸ್ತನ ಒಂದು ಎರಡನೇ ಬರಿಕೆಗೆ ಅವರು ಬಂದ ಆಳ್ವಿಕೆ ಮಾಡ್ಬೇಕಾರೆ ಎಲ್ಲ ಕ್ರಿಯೆಗಳು ನಡೀತಂತೆ ಮಾಡೋದು ನಮ್ಗೆ ಸೀಕ್ವೆನ್ಸ್ ನಮ್ಗೆ ಕೊಟ್ಟಾರೆ ಅದರ ಇನ್ನು ಫರ್ದರ್ ಡಿಟೇಲ್ಸ್ ಮುಂದೆ ಬರೋ ಚಾಪ್ಟರ್ ಕೊಟ್ಟಿದ್ದಾರೆ ಅದರ ಸರಿ ಇವಾಗ ಯೇಸು ಕ್ರಿಸ್ತು ಎರಡನೇ ಬರಿಕೆ ಆಗಬೇಕು ಅಂತಂದ್ರೆ ನಮಗೆ ಇನ್ನೊಂದು ಮುಖ್ಯವಾಗಿರೋ ಒಂದು ಕೆಲಸ ಆಗಿರ್ಬೇಕು ಯೇಸು ಕ್ರಿಸ್ತು ಎರಡನೇ ಬರಿಕೆ ಬರೋಕ್ಕಿಂತ ಮುಂಚೆ ಇನ್ನೊಬ್ಬರು ಬರಬೇಕು ಯಾರದು ಯಾರು ಬರ್ಬೇಕು ಯಾರಿಕ್ರೈಸ್ಟ್ ಅಲ್ವರಾ ಸುಳ್ಳು ಅಲ್ಲ ಸುಳ್ಳು ಪ್ರವಾದಿ ಸುಳ್ಳು ಕ್ರಿಸ್ತನ್ ಏನಬೇಕಿವಾಗ ಅಂತಿಕ್ರಿಸ್ತನ ಬೇಕ ಕ್ರಿಸ್ತ ವಿರೋಧಿ ಏನಬೇಕು ಬರಬೇಕು ಅಲ್ವರ ಅಂದ್ರೆ ಯಾರಿದ್ದು ಕ್ರಿಸ್ತ ವಿರೋಧಿ ಇವ್ರ ಎಲ್ಲಿ ಬರ್ತಾರೆ ಅಲ್ವರ ಹಾ ಓದಿಂತೀನಿ ಒಂದೇ ತಿನಿಕಾ ಎರಡನೇ ಅಧ್ಯಾಯ ಒಂದನೇ ತಿಸ್ಲೋನಿಕ ಎರಡನೇ ಅಧ್ಯಾಯ ಒಂದರಿಂದ ಓದ್ಕೊಂಬನಿ ಸಹೋದರರೇ ನಾವು ಸುಮ್ಮ ಸುಮ್ಮನೆ ನಮ್ಮಲ್ಲಿ ಬರಲಿಲ್ಲವೆಂಬುದನ್ನು ನಿಮಗೆ ತಿಳಿದಿರುವ ಪ್ರಕಾರ ನಮಗೆ ಪಿಲಿಪ್ಪ ಪಟ್ಟಣದಲ್ಲಿ ಹಿಂಸೆಯು ಅವಮಾನವು ಮೊದಲು ಸಂಭವಿಸಿದರು ನಾವು ನಮ್ಮ ಎರಡನೇ ಅಧ್ಯಾಯ ಸಾರಿ ಸೆಕೆಂಡ್ ಥಿಸಲೋನಿಯನ್ಸ್ ಶಮಿ ಸೆಕೆಂಡ್ ಥಿಸಲೋನಿಯನ್ಸ್ ಸೆಕೆಂಡ್ ಚಾಪ್ಟರ್ ಫಸ್ಟ್ ವರ್ಷ ನೋಡಿ ಸಹೋದರರೇ ನಮ್ಮ ಕರ್ತನಾದ ಏಸು ಕ್ರಿಸ್ತನ ಪ್ರತ್ಯಕ್ಷತೆಯ ವಿಷಯವಾಗಿಯೂ ನಾವು ಆತನ ಬಳಿಯಲ್ಲಿ ಕೂತುಕೊಳ್ಳು ವಿಷಯವಾಗಿಯೂ ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ಕರ್ತನ ದಿನವು ಈಗಲೇ ಹತ್ತಿರವಾಯಿತೆಂಬುದಾಗಿ ದೇವರಾತ್ಮ ಪ್ರೇರಿತನ ಪ್ರೇರ ಪ್ರೇರಿತವಾದ ನುಡಿ ಇದೆ ಎಂದಾಗಲಿ ಪೌಲನು ಹಾಗೆ ಹೇಳಿದನೆಂದಾಗಲಿ ಪೌಲನು ಹಾಗೆ ಬರದನೆಂದಾಗಲಿ ಯಾರಾದರೂ ಹೇಳಿದರೂ ನೀವು ಬೇಗನೆ ಬುದ್ಧಿಗೆಟ್ಟು ಚಂಚಲರಾಗಿ ಕಳವಳ ಪಡಬೇಡಿರಿ ಯಾರು ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ ಯಾಕೆಂದರೆ ಮೊದಲು ಮತ ಭ್ರಷ್ಟತೆಯು ಉಂಟಾಗಿ ಅಧರ್ಮ ಸ್ವರೂಪನು ಬೈಲಿಗೆ ಬಂದ ಹೊರತು ಆ ದಿನವೂ ಬರುವುದಿಲ್ಲ ಏನ್ ಹೇಳ್ತಾರೆ ಮೊದಲು ಅಂತಂದ್ರೆ ಮತ ಮತಭ್ರಷ್ಟತೆ ಉಂಟಾಗಿ ಅದರ ಅಧರ್ಮ ಸ್ವರೂಪನು ಬೈಲಿಗೆ ಬಂದ ಹೊರತು ಆ ದಿನ ಏನಾಗೋದಿಲ್ಲ ಅಲ್ಲಿ ಬರುವುದಿಲ್ಲ ಅಂದ್ರೆ ಕ್ರಿಸ್ತನ ಎರಡನೇ ಮೂರಿಕೆಗಿಂತ ಮುಂಚೆ ಏನಪ್ಪಾ ಬರಬೇಕು ಅಂತಂದ್ರೆ ಅಧರ್ಮ ಸ್ವರೂಪನು ಬೈಲಿಗೇನಬೇಕಂತಲ್ಲಿಯೇ ಅಲ್ಲಿ ಅದರ ಆ ಅಧರ್ಮ ಸ್ವರೂಪ ಬಗ್ಗೆ ನಾವು ಮಾಡೋಣ ಇವತ್ತು ಓದನ ಸರಿ ನಮ್ಗೆಲ್ಲಪ್ಪಾ ಕೊಟ್ಟಿದ್ದಾರೆ ಅಂತಂದ್ರೆ ನಮ್ಗೆ ಅಪ್ಪಸ್ಲು ಕೃತ್ಯಗಳು ಕೂಡ ಕೊಟ್ಟ ಕೊಟ್ಟಿದ್ದಾರೆ ತೀಸ್ರಿಕಲ್ ಕೂಡ ಕೊಟ್ಟಿದ್ದಾರೆ ಒಂದನೇ ವ್ಯವಹಾರದಲ್ಲಿ ಕೊಟ್ಟಿದ್ದಾರೆ ಆದ್ರೆ ಪ್ರಕಟಣೆ ಪುಸ್ತಕದಲ್ಲಿ ನಮಗೆ ಫುಲ್ಲು ಒಂದು ಸಿಂಬಾಲಿಕ್ ಲ್ಯಾಂಗ್ವೇಜ್ ಅಲ್ಲಿ ಆಂಟಿ ಕ್ರೆಸ್ಟ್ ಒಂದು ಬಿಗಿನಿಂಗು ಆ್ಯಂಟಿ ಕ್ರೆಸ್ಟ್ ಡೆವಲಪ್ಮೆಂಟ್ ತುಂಬಾ ಏನ್ ಮಾಡಿದೆ ಕ್ಲಿಯರ್ ಆಗಿ ನಮ್ಗೆ ಏನ್ ಮಾಡಿದೆ ನಮ್ಗೆ ಕೊಟ್ಟಿದ್ರೆ ನಾವು ನಾವೇನ್ ಮಾಡೋಣ ಅದನ್ನು ಓದೋಣ ಎಲ್ಲಿಪ್ಪ ಅಂತಂದ್ರೆ ರೆವಲ್ಯೂಷನ್ ಲೆವೆನ್ ಚಾಪ್ಟರ್ ಆಗಿದ್ಮೇಲೆ ರೆವಲ್ಯೂಷನ್ ಟ್ವೆಲ್ ಚಾಪ್ಟರ್ ನಮ್ಗೆ ಇದೇ ಸೀಕ್ವೆನ್ಸ್ ನಮ್ಗೆ ಏನ್ ಮಾಡಿದೆ ನಮಗೆ ನಮ್ಗೆ ಕೊಟ್ಟಿದ್ರು ಅದಕ್ಕೆ ರೆವಲ್ಯೂಷನ್ ಟ್ವೆಲ್ ಚಾಪ್ಟರ್ ಏನು ಮಾಡೋಣ ಇವತ್ತು ಕಾನ್ಸಂಟ್ರೇಟ್ ಮಾಡೋಣ ಟ್ವೆಲ್ ಚಾಪ್ಟರ್ ಓದಿ ಪರಲೋಕದಲ್ಲಿ ಒಂದು ಮಹಾಲಕ್ಷಣವು ಕಾಣಿಸಿದ್ದು ಅದೇನೆಂದರೆ ಸೂರ್ಯನ ಧರಿಸಿಕೊಂಡಿದ್ದ ಒಬ್ಬ ಸ್ತ್ರೀ ಇದ್ದಳು ಆಕೆಯ ಕಾಲುಗಳು ಕಾಲು ಕಾಲುಗಳ ಕೆಳಗೆ ಚಂದ್ರನಿದ್ದನು ಆಕೆಯ ತಲೆಯ ಮೇಲೆ ಹನ್ನೆರಡು ನಕ್ಷತ್ರಗಳುಳ್ಳ ಒಂದು ಕಿರೀಟವಿತ್ತು ಗರ್ಭಿಣಿಯಾಗಿ ಆಕೆಯು ಗರ್ಭಿಣಿಯಾಗಿದ್ದು ಪ್ರಸವ ವೇದನೆಯಿಂದ ಸಂಕಟ ಪಡುತ್ತಾ ಕೂಗುತ್ತಿದ್ದಳು ಪರಲೋಕದಲ್ಲಿ ಮತ್ತೊಂದು ಲಕ್ಷಣವೂ ಕಾಣಿಸಿತು ಅದೇನೆಂದರೆ ಕೆಂಪಾದ ಮಹಾಘಟ್ಟ ಸರ್ಪವಿತ್ತು ಅದಕ್ಕೆ ಏಳು ತಲೆಗಳು ಮತ್ತು ಕೊಂಬುಗಳು ಇದ್ದವು ಅದರ ತಲೆ ಹ್ಮ್ ವೆರಿ ಗುಡ್ ಅದ್ರ ಸದ್ ನೋಡ್ಬೇಕಾರೆ ಚಾಪ್ಟರ್ ಏನಪ್ಪಾ ನೋಡ್ತೀವಿ ಅಂದ್ರೆ ಒಂದು ಸ್ತ್ರೀ ಬಗ್ಗೆ ನಾವ್ ಏನ್ ಮಾಡ್ತೇವೆ ಇಲ್ಲಿ ನಾವು ಓದ್ತೀರಿ ಅದರ ಆ ಸ್ತ್ರೀ ಹೆಂಗಪ್ಪ ಇದ್ಲು ಅಂತಂತಂದ್ರೆ ನೋಡ್ಬೇಕಾರೆ ಆ ಸ್ತ್ರೀ ಏನ್ರಿ ಸೂರ್ಯನ ಧರಿಸಿಕೊಂಡು ಚಂದ್ರನ್ ಮೇಲೆ ನಿಂತ್ಕೊಂಡು ತಲೆ ಮೇಲೆ ಹನ್ನೆರಡು ನಕ್ಷತ್ರಗಳ ಉಳ್ಳ ಒಂದು ಕ್ರೀಟೆ ಮಾಡಿದಂತೆ ಅಲ್ಲಿಯೇ ಅಲ್ಲಿ ಧರಿಸ್ಕೊಂಡಿದ್ರು ಅಂತ ನಾವೇನ್ ಮಾಡ್ತೀವಿ ನೋಡ್ತೀರಿ ಅಲ್ವಾ ಸೊ ಅದಕ್ಕೆ ಈ ಒಂದು ಸ್ತ್ರೀ ಯಾರೋ ಅದರ ಸಾಮಾನ್ಯವಾಗಿ ಏನ್ ಅಂದ್ರೆ ಈ ಸ್ತ್ರೀನ ಬೊಮ್ಮೆ ಏನೇ ಬಿಡ್ತಾರೆ ಇದು ಮರಿಯಾಳೋ ಅದರ ಮದರ್ ಮೇರಿ ಅದರ ಮದರ್ ಮೇರಿ ಏನ್ ಮಾಡಿದಾರೆ ಇಲ್ಲಿ ಆಕಾಶದಲ್ಲಿ ಮಲ್ಲೋಕದಿಂದ ದೇವ್ರ ಮಾಡಿದಾರೆ ಮಾಡಿದ್ರ ಅದನ್ನ ಅವಕೈಸ್ ಮಾಡಿದಾರೆ ಅದಕ್ಕೆ ದೇವ್ರೆ ಏನ್ ಮಾಡಿದ್ರ ಅವ್ರಿಗೆ ಆತರ ಒಂದು ಗೌರವ ಕೊಟ್ಟಿ ಆತರ ಒಂದು ಕೃಪೆ ಕೊಟ್ಟು ಏನ್ ಮಾಡಿದಾರ ಅವ್ರಿಗೆ ಆತರ ಒಂದು ಮಹಿಮೆ ಏನ್ ಮಾಡೋರ್ ಅವ್ರಿಗೆ ಅಂತ ಹೇಳ್ತಾರೆ ಅಲ್ವರ ಹೇಳ್ಬಿಟ್ಟು ಅದಕ್ಕೆ ನೋಡಿ ನೆಕ್ಸ್ಟ್ ಏನು ಹೇಳ್ತಾರೆ ಅಂತಂದ್ರೆ ನೋಡ್ರಿ ಆ ಐದನೇ ವಚನ ಓದಾನ ಫಿಫ್ತ್ ವರ್ಸ್ ರೆವಲ್ಯೂಷನ್ ಟ್ವೆಲ್ ಚಾಪ್ಟರ್ ಫಿಫ್ತ್ ವರ್ಸ್ ಆಕೆ ಜನಾಂಗ ಜನಾಂಗಗಳನ್ನು ಕಬ್ಬಿಣ ಆಕೆ ಜನಾಂಗಗಳನ್ನು ಕಬ್ಬಿಣದ ಕೋಳಿನಿಂದ ಅಗಲ ಆಳಬೇಕಾದ ಒಂದು ಗಂಡು ಮಗುವನ್ನು ದೇವರ ಬಳಿಗೂ ಆತನ ಸಿಂಹಾಸನದ ಬಳಿಗೂ ಎತ್ತಲ್ಪಟ್ಟಿತು ಆ ಸ್ತ್ರೀಯು ಅರಣ್ಯಕ್ಕೆ ಓಡಿ ಹೋದಳು ಅದರ ಸದ್ಯ ನೋಡ್ಬೇಕ್ರೆ ಇಲ್ಲಿ ಏನಪ್ಪ ನೋಡ್ತೀರಿ ಏನ್ರಿ ಒಂದು ಗಂಡು ಮಗುನ ಆ ಸ್ತ್ರೀ ಏನ್ ಮಾಡ್ತದಂತೆ ಎತ್ತ ಇಲ್ಲ ಅಂತ ಅಂತ ಒಂದು ಗಂಡು ಮಗು ಅದರ ಕಬ್ಡದ ಕೋಲನ್ನ ಇಟ್ಕೊಂಡು ಇಡೀ ಲೋಕವನ್ನ ಆಳ್ವಿಕೆ ಮಾಡೋಂತ ಒಂದು ಗಂಡು ಮಗುನ ಏನ್ ಮಾಡ್ತಂತೆ ಅಸ್ತ್ರೀ ಎತ್ತಲು ಅಂತ ಹೇಳ್ತದ್ರ ಸದ್ಯಕ್ಕೆ ಈ ಗಂಡು ಮಗು ಇಡೀ ಲೋಕವನ್ನು ಕಬ್ನಿಂದ ಒಂದು ಕೋಲಿನ ಆಳ್ವಿಕೆ ಮಾಡೋಂತ ಒಂದು ಗಂಡು ಮಗು ಅಂತಂದ್ರೆ ಯಾರೋ ಏಸು ಕರ್ತನು ಯಾಕಂದ್ರೆ ಪ್ರಕಟಣೆ ಎರಡನೇ ಅಧ್ಯಾಯ ನಾವ್ ಏನಂತ ನೋಡ್ತೀರಿ ಅಲ್ವರ ಸೊ ನೋಡ್ಬೇಕ್ರೆ ಇಡೀ ಜನಾಂಗವನ್ನು ಕಬ್ನಿಂದ ಕೋಲಿನ ಏನ್ ಮಾಡ್ತಾರೆ ಯೇಸು ಕೃಷ್ಣನು ಆಳ್ವಿಕೆ ಮಾಡ್ತಾರೆ ಅಂತ ಸೊ ಅದಕ್ಕೆ ನೋಡ್ಬೇಕ್ರೆ ಇದನ್ನ ಏನಂತ ಸಾಮಾನ್ಯವಾಗಿ ಎಲ್ಲರ ಅಭಿಪ್ರಾಯ ಬಂದ್ಬಿಡ್ತೇನೆ ಯೇಸು ಕ್ರಿಸ್ತನು ಮರ್ಯಾಳ ಗರ್ಭದಿಂದ ಬಂದಂತ ಏಸು ಕ್ರಿಸ್ತನು ಅಂತ ಅಂದ್ಬಿಟ್ಟು ಅದವರ ಸರಿ ಅದಕ್ಕೆ ನಾವ್ ಹಂಗೆ ಮುಂದಕ್ಕೆ ಹೋದ ನೆಕ್ಸ್ಟ್ ಅಂತ ನೋಡಿತೀನಿ ಆ ಐದನೇ ವಚನ ಮತ್ತೆ ಆರನೇ ವಚನ ಇನ್ನೊಂದ್ಸತಿ ಓದಿ ಜನಾಂಗಗಳನ್ನು ಕಬ್ಬಿಣದ ಕೋಲಿನಿಂದ ಅಳೆಯ ಆಳಬೇಕಾದ ಒಂದು ಗಂಡು ಮಗುವನ್ನು ಎತ್ತಳು ಆ ಕೂಸು ಪಕ್ಕನೆ ದೇವರ ಬಳಿಗೂ ಆತನ ಸಿಂಹಾಸನದ ಬಳಿಗೂ ಎತ್ತಲ್ಪಟ್ಟಿತ್ತು ಆ ಕೂಸು ಪಕ್ಕನೆ ಏನ್ರೀ ಹುಟ್ಟಿದ ತಕ್ಷಣನೇ ಸ್ವಲ್ಪ ಕೂಡ ಟೈಮ್ ವೇಸ್ಟ್ ಮಾಡ್ಲಂತೆ ಪಕ್ಕನೆ ದೇವರ ಸಿಂಹಾಸನಕ್ಕೂ ಏನ್ ಮಾಡ್ತಂತೆ ಆ ಎಂತರ ಒಯ್ಯಲ್ಪಟ್ಟನು ಅಂತ ಹೇಳ್ತಾರೆ ಅದರ ನೆಕ್ಸ್ಟ್ ಏನಾಯ್ತಂತೆ ಹ ಆ ಸ್ತ್ರೀಯು ಅರಣ್ಯಕ್ಕೆ ಓಡಿ ಹೋದಳು ಆ ಸ್ತ್ರೀ ಅಂತ ಅರಣ್ಯಕ್ಕೆ ಓಡಿ ಹೋದಳು ಅಂತ ಹೇಳ್ತಾರೆ ಹಂಗಾರೆ ಇವಾಗ ಇದು ಯೇಸು ಕ್ರಿಸ್ತನೇ ಅಂತೊಂಡಾದ್ರೆ ಆ ಸ್ತ್ರೀ ಅಂತ ಅಂತೊಂಡಂದ್ರೆ ಏನ್ರೀ ಏಸು ಕ್ರಿಸ್ತು ಹುಟ್ಟಿದ ತಕ್ಷಣ ಯೇಸು ಕ್ರಿಸ್ತ ಸಿಂಹಾಸನ ಕೂತ್ಕೊಂಡು ಇಡೀ ಲೋಕನೇ ಕಬ್ಲನ್ ಕೋಳ್ದ ಆಳ್ವಿಕೆ ಮಾಡಿದ್ರಾ ಇಲ್ಲ ಸರಿ ಆಳ್ವಿಕೆ ಮಾಡಿದ್ರು ಅಂತ ಒಂದ್ ಪಕ್ಷ ತಗೊಂಡ್ರು ಸರಿ ಅವ್ರ ತಾಯಿ ಅರಣ್ಯಕ್ಕೆ ಓಡಿ ಹೋಗ್ಬಿಟ್ರ ವಾಗೋ ಇಲ್ಲ ಅಲ್ವರ ಅದ್ ನೋಡ್ಬೇಕಾರೆ ಯೇಸು ಕ್ರಿಸ್ತು ಆಳ್ವಿಕೆ ಮಾಡೋದಾಗಿದ್ರೆ ಅವ್ರ ಅಮ್ಮ ಯಾಕಪ್ಪ ಎರಡು ಸಲ ಬಿಟ್ಟು ಓಡಬೇಕು ಅಲ್ವರ ಖಂಡಿತವಾಗೋ ಇಲ್ಲ ಹಂಗಾರೆ ಈ ಒಂದು ವಚನದ ಅರ್ಥ ಏನು ಅಲ್ರ ಅದಕ್ಕೆ ನಾವು ಪ್ರಕಟಣೆ ಪುಸ್ತಕ ಹೆಂಗ್ ಬರ್ದಿದ್ರೆ ಅಂತ ನಾವ್ ಏನ್ ಮಾಡ್ತಿದಿರಿ ನಾವು ಕ್ಲೀನ್ ಆಗಿ ಫಸ್ಟ್ ಸ್ಟಡಿ ಮಾಡ್ಕೊಂಡ್ ಬರ್ತಾರೆ ರೆಗ್ಯುಲೇಷನ್ ಬುಕ್ ಬರ್ದಿರೋದು ಟೋಟಲ್ ಸಿಂಬಾಲಿಕ್ ಆಗಿ ಬರ್ದಿರೋದು ಅಲ್ದರ ಅದು ಚಿಹ್ನೆಗಳ ರೂಪದಲ್ಲಿ ನಮ್ಗೆ ಏನ್ ಮಾಡಿದ್ರೆ ಅನೇಕ ವಿಚಾರಗಳನ್ನ ಏನ್ ನಮಗೆ ನಮ್ಗೆ ನಮ್ಗೆ ತಿಳಿಸ್ಕೊಟ್ಟಿದ್ರೆ ಅದರ ಇದಲ್ಲಿ ಬಂದಿರಂತ ಎಲ್ಲಾ ವಿಚಾರಗಳು ಹಂಗೆ ನೇರವಾಗಿ ಇರೋಕೆ ನಾವ್ ಏನ್ ಮಾಡುದು ತಗೋ ಮಾಡುದು ಉದಾಹರಣೆಗೆ ನಾವ್ ಇದಕ್ಕಿಂತ ಮುಂಚೆ ಏನ್ ಮಾಡಿದಿರಿ ಪ್ರಕಟಣೆ ಆರ್ನೇದಿ ನಾಲ್ಕು ಕುದುರೆಗಳ ಬಗ್ಗೆ ಏನ್ ಮಾಡಿದ್ರಿ ಓದಿದಿರಿ ಅದರ ಹೋಗ್ತಾ ಹೋಗ್ತಾ ಕುದುರೆ ಬಣ್ಣ ಏನಾಯ್ತು ಬದಲಾವಣೆ ಆಯ್ತು ಅಂತ ಬಿಳಿ ಕುದುರೆ ಅದರ ಕೆಂಪು ಕುದುರೆ ಆಮೇಲೆ ಏನ್ರಿ ಪೇಲ್ ಆರ್ಸಸ್ ಬ್ಲಾಕ್ ಆರ್ಸಸ್ ಅಂತ ಏನ್ ಮಾಡ್ರಿ ನಾವು ನೋಡಿದ್ರಿ ಅದರ ಸೊ ಅದಕ್ಕೆ ಇದೇನಪ್ಪ ನೋಡ್ತೀರಿ ಅಂತಂದ್ರೆ ಬೋಧನೆಗಳು ಕುದುರೆ ಹಂಗೆ ಬದಲಾವಣೆಗೆ ಆಗ್ಬಿಡ್ತು ಅಂತಲ್ಲ ಏನ್ರಿ ಅದು ಏನ್ ಸೂಚನೆ ಮಾಡ್ತಾರ ಏನ್ರಿ ಅದು ಬಂದ್ಬಿಟ್ಟು ಏನ್ರಿ ಅಲ್ಲಿ ಸೂಚನೆ ಮಾಡೋದು ಅಲ್ವರಾ ಅದ್ಗೆ ನೋಡ್ಬೇಕ್ರೆ ಏನ್ರೀ ಏನಾಯ್ತು ಅಂತಂದ್ರೆ ಆ ಒಂದು ಬೋಧನೆಗಳೇನಾಯ್ತು ಬರ್ತಾ ಬರ್ತಾ ಕರೆಕ್ಟ್ ಆಗಿ ಶುರು ಆಯ್ತು ಅಂತ ನೋಡ್ತೀರಿ ಅದೇ ತರ ರೆವಲೇಷನ್ ಅಲ್ಲಿ ಇನ್ನ ಅನೇಕ ವಿಚಾರಗಳ ಏನ್ ಮಾಡಿದಿದೆ ನಾವು ಓದಿದ್ರಿ ಅದರ ಇವೆಲ್ಲ ಬಂದ್ಬಿಟ್ಟು ಒಂದು ಚಿಹ್ನೆಗಳ ಮುಖಾಂತರ ದೇವ್ರ ನಮಗೆ ಒಂದು ಗ್ರೇಟ್ ಪಿಕ್ಚರ್ ನಮ್ಗೆ ಏನ್ ಮಾಡ್ತಾ ಇದಾರೆ ಕೊಡ್ತಾ ಇದಾರೆ ಅದಕ್ಕೆ ಇದ್ರಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಒಂದೊಂದೇ ಒಂದು ಅಂಶಗಳ ಒಂದು ಅರ್ಥಗಳನ್ನ ನಾವು ಓನ್ ಮಾಡ್ಕೋ ಹುಡುಕಿ ಓದ್ಬೇಕು ಅಲ್ವಾರ ಅದ್ಕೆ ನಾವು ಸತ್ಯವಾದ ಹೆಂಗ್ ಓದ್ಬೇಕು ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಆಮೇಲೆ ಹುಡುಕಿ ಓದ್ರಿ ಎಲ್ಲವೂ ಜೊತೆ ಜೊತೆ ಆಗಿರ್ತಾರೆ ಅಂತಂದ್ಬಿಟ್ಟು ಅಲ್ವಾ ಅದಕ್ಕೆ ನೋಡಿ ಪ್ರಕಟಣೆ ಹನ್ನೆರಡನೇ ಅಧ್ಯಾಯ ಒಂದನೇ ವಚನ ಇನ್ನೊಂದು ಓದೋಣ ಪರಲೋಕದಲ್ಲಿ ಒಂದು ಮಹಾನ್ ಲಕ್ಷಣವು ಕಾಣಿಸಿತು ಇದು ಲಕ್ಷಣ ಕಾಣಿಸ್ತಂತೆ ಪರಲೋಕದಲ್ಲಿ ಏನಾಗಿಲ್ಲ ಇದು ಹಿಂಗ್ ಹಿಂಗ್ ಅಂತೆ ಅದರ ಸೈನ್ ಇನ್ ಎವೆನ್ ಅಂತ ಬರ್ತಾರೆ ಅಲ್ದರ ಅನ್ನೇನು ಲಕ್ಷಣ ಅಲ್ವರ ಒಂದ್ ಚಿಹ್ನೆ ತರ ಕಾಣಿಸ್ತಂತೆ ಅದರ ಇಲ್ಲಿ ಪರಲೋಕ ಅಂತ ಬಂದ್ಬಿಡ್ತಾರೆ ಅದ್ರ ಆಕ್ಚುಲಿ ಅಲ್ಲಿ ಏನ್ ಬರ್ಬೇಕು ಆಕಾಶ ಅಂತ ಏನ್ ಬರಬೇಕು ಬರ್ಬೇಕು ಅಲ್ವರ ಅದ್ಗೌಡ್ಬೇಕ್ರೆ ಏನ್ರೀ ಆಕಾಶದಲ್ಲಿ ಏನ್ ಬಂತಂತೆ ಒಂದು ಸೈನ್ ಅದರ ಏನಪ್ಪ ಸೈನ್ ಅಂತಂದ್ರೆ ಒಂದು ವಂಡರ್ ಅದರ ಒಂದು ಸೂಚನೆ ತರ ಕಾಣಿಸ್ಕೊಂತಂತೆ ಏನಪ್ಪ ಕಾಣಿಸ್ಕೊಂತ ನೋಡೋದಂದ್ರೆ ಒಂದ್ ಸ್ತ್ರೀ ಸೂರ್ಯನ ಏನು ಮಾಡಿದಂತೆ ಧರ್ಸ್ಕೊಂಡಿದಿರಂತೆ ಅಲ್ದರ ಆಮೇಲೆ ಚಂದ್ರ ಮೇಲೆ ಹಿಂಚ್ಕೊಂಡಿದ್ರಂತೆ ಇವ್ ನಾವ್ ಏನ್ ಮಾಡ್ಬೇಕು ಇದರ್ಥ ಏನು ಅಂತ ಹೇಳಕ್ ನಾವು ಅಲ್ಲಿ ಹುಡುಕಿ ಓದ್ಬೇಕು ಅಲ್ದರ ಅದಕ್ಕೆ ನೋಡ್ಬೇಕಾದ್ರೆ ಚಂದ್ರನೇನು ಸೂರ್ಯ ಅಂದ್ರೆ ಏನು ಆಮೇಲೆ ಸ್ತ್ರೀ ಅಂದ್ರೆ ಯಾರು ಆ ಸ್ತ್ರೀ ಯಾಕೆ ಇದನ್ನ ಧರ್ಸ್ಕೊಂಡಿದ್ರು ಅಂತ ಹೇಳಕ್ ನಾವು ನಾವು ಹುಡುಕಿ ಓದ್ಬೇಕು ಅಲ್ವರ ಅದಕ್ಕೆ ನೋಡ್ಬೇಕಾರೆ ಏನ್ರೀ ಮೊದಲಿನದಾಗೆ ಈ ಸ್ತ್ರೀ ಯಾರು ಬೈಬಲ್ ನಲ್ಲಿ ಏನ್ರಿ ಸ್ತ್ರೀನ ಯಾರ ಕಂಪೇರ್ ಮಾಡ್ತಾರೆ ಸತ್ಯವೇ ವೆರಿ ಗುಡ್ ಅಲ್ವರ ಅದಕ್ಕೆ ಸಭೆಗೆ ಏನ್ ಮಾಡ್ತಾರೆ ಕಂಪೇರ್ ಮಾಡ್ತಾರೆ ಅಲ್ದ್ರ ಅಂದ್ರೆ ಸಭೆ ಅಂತ ಹೇಳ್ಬೇಕಾರೆ ಬೈಬಲ್ ನಲ್ಲಿ ಏನ್ರಿ ಇವಾಗ ಯೇಸು ಕ್ರಿಸ್ತನ ಮದಲಿಂಗನ್ಗೆ ಕಂಪೇರ್ ಮಾಡ್ತಾರೆ ಸಭೆ ಏನಾಗಿದೆ ಇವಾಗ ಮೊದಲ್ ಗಿತ್ತಿಗೂ ಮದಲ್ ಲಿಂಗನ್ಗೂ ಏನಾಗಿದೆ ಎಂಗೇಜ್ಮೆಂಟ್ ಏನಾಗಿದೆ ಫಿಕ್ಸ್ ಆಗಿದೆ ಅಲ್ವರಾ ಅದಕ್ಕೆ ಯೇಸು ಕಸ್ಸು ಏನ್ ಹೇಳ್ತಾರೆ ಯೋಹನ ಶಿಷ್ಯನರು ಯಾಕಪ್ಪ ಉಪವಾಸ ಮಾಡ್ತಾರೆ ನಿಮ್ ಶಿಷ್ಯನ್ರು ಯಾಕೆ ಉಪವಾಸ ಮಾಡದ ಅಂತ ಕೇಳ್ಬೇಕಾದ್ರೆ ಯೇಸು ಉತ್ತರ ಕೊಟ್ರು ಜೊತೆಗಿರ್ಬೇಕಾದ್ರೆ ಅವ್ರ ಕಡೆ ಅವ್ರು ಏನ್ ಮಾಡಲ್ಲ ಉಪವಾಸ ಒಂದ್ ಕಾಲ ಬರ್ತಾರೆ ಮದಲಿಂಗನ್ನು ಎತ್ತಲ್ಪಡ್ತಾನೆ ಅವಾಗ ಅವ್ರ ಕಡಲೆ ಮಾಡಕೋ ಉಪವಾಸ ಅಂದ್ರೆ ಯೇಸು ಕಸು ಮೊದಲನೇ ಬರ್ಬೇಕೆಂದು ಹಿಡ್ದಿ ಯೇಸು ಕಸು ಎರಡನೇ ಬರೀಕೆ ಬರೋ ತನಕ ಸಭೆ ಏನ್ ಮಾಡ್ತು ಉಪವಾಸ ಇತ್ತು ಒಳ್ಳೆ ಗಟ್ಟಿಯಾದ ಆಹಾರ ಏನಾಗಿಲ್ಲ ಅವ್ರಿಗೆ ಅವ್ರಿಗೆ ಇರ್ಲಿಲ್ಲ ಅಲ್ವರ ಅದಕ್ಕೆ ಎಲ್ಲಿವರೆಗೂ ಇರ್ಲಿಲ್ಲ ಅಂದ್ರೆ ಕ್ರಿಸ್ತನ ಎರಡನೇ ಮರಿಕೆ ಬಂದು ಈಗೋ ಬಾಗಲಬಳ್ಳಿ ತಡ್ತಾ ಇದ್ದೀನಿ ಯಾರು ಅದು ತರೀತಾರೋ ಆ ಸಂಗ್ರ ಬಂದು ಭೋಜನೆ ಮಾಡ್ತೀನಿ ಅಂತ ಹೇಳಂತ ಸಮಯ ಬರೋ ತನಕ ಏನಿರ್ಲ ಅಂತ ಅಲ್ಲಿ ಸಭೆಗೆ ಸರಿಯಾಗಿರಂತ ಆಹಾರ ಏನಾಗಿರ್ಲ ಅಲ್ಲಿ ಅಲ್ಲಿ ಇರ್ಲಿಲ್ಲ ಅಲ್ವರ ಅದಕ್ಕೆ ನೋಡ್ಬೇಕಾರೆ ಏನ್ರಿ ಅಲ್ಲಿ ಏನಾಯ್ತು ಅಂತ ನೋಡ್ತೀನಂದ್ರೆ ಆಮೇಲೆ ಒಂದು ಸ್ಪಿರಿಚುವಲ್ ಫುಡ್ ಅಲ್ವರಾ ಏನ್ರೀ ಅಲ್ಲಿ ಕೊಡೋದಿಕ್ ಏನ್ ಮಾಡುದ್ರ ಅಲ್ಲಿ ಅಲ್ಲಿ ಶುರು ಮಾಡಿದ್ರು ಅಲ್ವರ ಸೊ ಅದಕ್ಕೆ ನೋಡ್ಬೇಕ್ರೆ ಏನ್ರೀ ಅಲ್ಲಿ ಸ್ತ್ರೀ ಅಂತ ನೋಡ್ಬೇಕ್ರೆ ನಾವ್ ಯಾರಂತ ನೋಡ್ತೀರಿ ಅಂತಂದ್ರೆ ಏನ್ರಿ ನಿಜವಾದ ಒಂದು ಸಭೆಗೆ ಏನ್ ಮಾಡ್ತೀವಿ ನಾವು ನಾವು ನೋಡ್ತೀರಿ ಅಲ್ವರ ಅದಕ್ಕೆ ಸೆಕೆಂಡ್ ಕೊನ್ ಲೆವೆನ್ ಚಾಪ್ಟರ್ ಸೆಕೆಂಡ್ ಉರ್ಸೋದಿ ಎರಡನೇ ಕುರಿತ ಹನ್ನೊಂದು ಎರಡು ಯಾಕೆಂದರೆ ದೇವರಲ್ಲಿರುವಂತ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದೆನಲ್ಲ ಅದೇನು ಹೇಳ್ತಾರೆ ಏನ್ರಿಸು ಕ್ರಿಸ್ತು ಏನ್ರಿ ಮತ್ತೆ ಸಭೆಗೇನಾಗಿದೆಂತೆ ನಿಶ್ಚಯ ಆಗಿದೆ ನಿಶ್ಚಿತಾರ್ಥ ಆಗಿದೆ ಅಂದ್ರೆ ಮದುವೆ ಆಗದೆ ಯಾವಾಗ ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ವಿಕೆಲ್ ಯಾವರ ಇವ್ರಿಗೆ ಮದುವೆ ಆಗಿ ಅದರ ಇವ್ರಿಗೆ ಮಕ್ಕಳು ಹೆತ್ತಂತ ಒಂದು ಕಾಲ ಯಾವಾಗ ಕ್ರಿಸ್ತನ ರಾಜ್ಯದಲ್ಲಿ ಅಲ್ದರ ಅದಕ್ಕೆ ಯೇಸು ಕಸ್ಸು ಎಂತ ತಂದೆ ನಿತ್ಯ ತಂದೆ ಸಭೆ ನಿತ್ಯ ತಾಯಿಯಾಗಿರ್ತಾರೆ ಇವ್ರಿಬ್ರಿಗೂ ಹುಟ್ಟಂತ ಮಕ್ಕಳೆ ಇಡೀ ಜನಾಂಗದವರು ಹೆಂಗ್ ಹುಡ್ತಾರೆ ಮರಣದಿಂದ ತಿರ್ಗಾ ಜೀವಂತವಾಗಿ ಏನ್ ಮಾಡೋದು ಹುಟ್ಟಿ ಬರೋದು ಅವಾಗ ಯೇಸು ಏನಾಗಿರ್ತಾರೆ ಅಂದ್ರೆ ತಂದೆ ಸ್ಥಾನದ ಏನಾಗಿರ್ತಾರೆ ಅವಾಗ ಅವಾಗ ಇರ್ತಾರೆ ಅದರ ಸರಿ ಇವಾಗ ಅದಕ್ಕೆ ಏನೇ ನೋಡ್ತೀರಿ ಈ ಸ್ತ್ರೀ ಸಭೆ ಹೆಂಗಪ್ಪ ಇತ್ತು ಅಂತಂದ್ರೆ ಹೆಂಗಿತ್ತಂತೆ ಶುದ್ಧವಾಗಿ ನಿರ್ಮಲವಾಗಿ ಏನಾಗಿತ್ತು ಚೆನ್ನಾಗಿತ್ತಂತೆ ಅಲ್ದ್ರ ಅದು ಏನ್ ದರ್ಸ್ಕೊಂಡಿತ್ತು ಅಂತ ನೋಡ್ತೀನಿ ಅಂದ್ರೆ ಮೊದಲನೇದಾಗೆ ಸೂರ್ಯನ್ ಏನ್ ಮಾಡಿತ್ತು ದರ್ಸ್ಕೊಂಡಿತ್ತ ನಿಜೇನಪ್ಪಾ ಇದು ಸೂರ್ಯ ಅಲ್ರ ಸೂರ್ಯನೇನು ಬೈಬಲ್ ಅಲ್ಲಿ ಚಂದ್ರ ಅಂದ ಏನು ಅಲ್ವರ ಆಯ್ಕೆ ನೋಡ್ಬೇಕಾದ್ರ ಬೈಬಲ್ ಅಲ್ಲಿ ಸೂರ್ಯನ್ಗೆ ಸ್ವಂತ ಬೆಳಕೇನಾಗಿದೆ ಇದೆ ಆದ್ರೆ ಚಂದ್ರನಿಗೆ ಏನಾಗಿಲ್ಲ ಸ್ವಂತ ಬೆಳಕು ಇಲ್ಲ ಚಂದ್ರ ಏನ್ ಮಾಡ್ತಾರೆ ಅಂದ್ರೆ ಸೂರ್ಯನ ಬೆಳಕಿನ ಏನ್ ಮಾಡೋದಲ್ಲಿ ಪ್ರತಿಬಿಂಬಿಸೋದು ಅಲ್ದಾರ ಅದ್ಕೆ ನೋಡ್ಬೇಕ್ರೆ ಸೂರ್ಯ ಇದ್ರೇನೆ ಚಂದ್ರನ್ ಏನ್ರೀ ಬೆಳಕು ಸೂರ್ಯ ಇಲ್ಲ ಅಂದ್ರೆ ಚಂದ್ರನಿಗೆ ಏನಿಲ್ಲ ಬೆಳಕೆ ಇಲ್ಲ ಅಲ್ವರ ಅದ್ಕೆ ನೋಡ್ಬೇಕ್ರೆ ಹಂಗ ಸೂರ್ಯನ ಬೈಬಲ್ ಅಲ್ಲಿ ಚಂದ್ರನೇನೋ ಅಂತ ನೋಡ್ಬೇಕ್ರೆ ಸೂರ್ಯ ಅಂತಂದ್ರೆ ಹೊಸ ಒಡಂಬಡಿಕೆ ಚಂದ್ರ ಅಂದ್ರೆ ಹಳೆ ಒಡಂಬಡಿಕೆ ನೆರಳು ಸೂರ್ಯನ ನೆರಳೆ ಯಾರು ಬಿಳೋದು ಚಂದ್ರ ಮೇಲೆ ಬೀಳೋದು ಅದೇ ಮಾಡೋದು ಇವಾಗ ಪ್ರತಿಬಿಂಬಿಸೋದು ಅಲ್ರ ಅದಕ್ಕೆ ಓದಿ ಅಂತೀನಿ ಎಲ್ಲಿ ಈ ಬ್ರೂಸ್ ಬುಕ್ ಆಫ್ ಈ ಬ್ರೂಸ್ ಚಾಪ್ಟರ್ ಟೆನ್ ಬುಕ್ ಆಫ್ ಈ ಬ್ರೂಸ್ ಚಾಪ್ಟರ್ ಟೆನ್ ನಿರ್ಮಿಸ್ಟು ಓದಿ ಬುಕ್ ಆಫ್ ಈ ಚಾಪ್ಟರ್ ಟೆನ್ ವರ್ಸಸ್ ಒನ್ ಧರ್ಮಶಾಸ್ತ್ರದಲ್ಲಿ ಮುಂದೆ ಬರಬೇಕಾಗಿದ್ದ ಮೇಲುಗಳ ಛಾಯೆಯೇ ಹೊರತು ಅವುಗಳ ನಿಜ ಸ್ವರೂಪವಲ್ಲವಾದ್ದರಿಂದ ಆ ಧರ್ಮಶಾಸ್ತ್ರವು ವರ್ಷ ವರ್ಷಕ್ಕೆ ಪದೇ ಪದೇ ಅರ್ಪಿತವಾಗುವ ಒಂದೇ ವಿಧವಾದ ಯಜ್ಞವನ್ನು ಅರ್ಪಿಸಿ ದೇವರ ಸಮೀಪಕ್ಕೆ ಬರುವವರನ್ನು ಎಂದಿಗೂ ಸಿದ್ಧಿಗೆ ತರಲಾರದು ನೋಡ್ರಾ ಅಂದ್ರೆ ಧರ್ಮಶಾಸ್ತ್ರ ಆಗಿರುವಂಥದ್ದೋ ನಿಜ ಸ್ವರೂಪವಲ್ಲ ಅದರ ಛಾಯೆ ಅದು ನೆರಳು ಅದರ ಅದಕ್ಕೆ ಫದ್ ಲಾ ಎ ಶ್ಯಾಡೋ ಆಫ್ ಗುಡ್ ಥಿಂಗ್ಸ್ ಟು ಕಮ್ ಶ್ಯಾಡೋ ಅದರ ರಿಯಲ್ ಇಮೇಜ್ ಅಲ್ಲ ಅದು ಸೂರ್ಯನ ಒಂದು ಬೆಳಕನ್ನು ಏನ್ ಮಾಡೋದು ಚಂದ್ರ ಪ್ರತಿಬಿಂಬಿಸ್ ಹಳೆ ಒಡಂಬಡಿಕೆ ಏನ್ ಮಾಡುತ್ತೆ ಎಲ್ಲ ಪ್ರತಿಬಿಂಬಿಸ್ತಾ ಇತ್ತಂತೆ ಅದು ಕ್ಲಿಯರ್ ಆಗ ಏನಾಗ್ತಿಲ್ಲ ಜನಗಳಿಗೆ ಗೊತ್ತಾಗ್ತಾ ಇರಲಿಲ್ಲ ಅದು ಗೊತ್ತಾಗ್ಬೇಕು ಅನ್ನೋ ಬೇಕು ಇವಾಗ ಸೂರ್ಯ ಬೇಕು ಅಲ್ರ ಅದಿಂಗ್ ಬೇಕಾರೆ ಸೂರ್ಯ ಅಂದ್ರೆ ಯಾವ್ದು ಅಂತ ನೋಡ್ತೀವಿ ನಾವು ಹೊಸ ಹೊಡಂಬಡಿಕೆ ಬೆಳಕು ಅದಕ್ಕೆ ಜೀಸಸ್ ಗೆನ್ ಹೇಳ್ತಾ ಹೇಳ್ತೀರಿ ಆ ನೀತಿ ಸೂರ್ಯ ಏಸುಕು ಲೋಕಕ್ಕೆ ಏನಾಗಿದ್ದಾರೆ ಬೆಳಕಾಗಿದ್ದಾರೆ ಅದಕ್ಕೆ ಹೇಳ್ತಿರ್ಲಾ ಮೋಸೆ ಮುಖಾಂತರ ಧರ್ಮಶಾಸ್ತ್ರ ಬಂತು ಏಸು ಮುಖಾಂತರ ಕೃಪೆಯೋ ಸತ್ಯತೆ ಬಂತು ಅಂತ ಹೇಳ್ತಾರೆ ಯೋಹನ ಒಂದನೇ ಅಧ್ಯಾಯದಲ್ಲಿ ಹಾಗಾದ್ರೆ ಏಸು ಕ್ರಸು ಮುಖಾಂತರ ಬಂತು ಬೆಳಕು ಬಂತು ಸತ್ಯ ಬಂತು ಯಾವಾಗ ಸತ್ಯ ಬರೋಕೆ ಶುರು ಆಯ್ತು ಹಳೆಯ ಊಡಂಬಡಿಕೆ ನಿಜವಾದ ಅರ್ಥಗಳೆಲ್ಲ ಸ್ಪಷ್ಟವಾಗಿ ಏನಾಯ್ತಲ್ಲೇ ಅಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗೋದಕ್ಕೆ ಏನಾಯ್ತಲ್ಲೇ ಅಲ್ಲಿ ಶುರು ಆಯ್ತು ಅದಕ್ಕೆ ನೋಡ್ಬೇಕ್ರೆ ಈ ಸ್ತ್ರೀ ಬಂದ್ಬಿಟ್ಟು ಸೂರ್ಯನ ದರ್ಶಕೊಂಡಿದ್ರು ಅಂತ ಏನಪ್ಪ ಮೀನಿಂಗ್ ಅಂದ್ರೆ ಚರ್ಚ್ ಆದಿ ಸಭೆ ಬಂದ್ಬಿಟ್ಟು ಇಟ್ ವಾಸ್ ಕಂಪ್ಲೀಟ್ಲಿ ಕವರ್ಡ್ ಕಂಪ್ಲೀಟ್ ಆಗಿ ಯಾವ್ದು ಮುಚ್ಚಲ್ಪಟ್ಟಿತ್ತು ಯಾವ್ದು ಆಧಾರಗೊಂಡಿತ್ತು ಅಂತ ನೋಡಬೇಕಾರೆ ಹೊಸ ಒಡಂಬಡಿಕೆ ಏನಾಗ್ತಿತ್ತು ಇದು ಆಧಾರಗೊಂಡಿತ್ತು ಅದರ ಆಮೇಲೆ ಇದು ನಿಂತಿದ್ದೇ ಯಾವ್ದ್ರ ಮೇಲೆ ಅಂತಂದ್ರೆ ಚಂದ್ರ ಅಂದ್ರೆ ಚಂದ್ರನೇ ಈ ಒಂದು ಸ್ತ್ರೀಗೆ ಏನಾಗಿತ್ತಂತೆ ಫೌಂಡೇಶನ್ ಆಗಿತ್ತಂತೆ ಅದರ ನೋಡಿ ಅದು ಹೋದ್ ಬುಕ್ ಆಫ್ ಎಫಿಷಿಯನ್ಸ್ ಎಫಿಸ್ ಗೆ ಬಂದಂಥ ಪತ್ರಿಕೆ ಎರಡನೇ ಅಧ್ಯಾಯ ಎಫಿಸ್ ಗೆ ಪತ್ರಿಕೆ ಎರಡನೇ ಅಧ್ಯಾಯ ಇಪ್ಪತ್ತನೇ ವಚನ ಎಫಿಷಿಯನ್ಸ್ ಟು ಟ್ವೆಂಟಿ ಅಪೋಸ್ತಲರು ಪ್ರವಾದಿಗಳು ಎಂಬ ಅಸ್ಥಿ ಮೇಲೆ ನೀವು ಮಂದಿರೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು ಅಪೋಸ್ಲರ ಒಂದು ಏನಂತೆ ಬಾರದ ಮೇಲೆ ನೀವೇ ಕಟ್ಟಲ್ಪಟ್ಟಿದ್ರ ಇದೇ ಫೌಂಡೇಶನ್ ಓಲ್ಡ್ ಟೆಸ್ಟಿಮೆಂಟ್ ಸಭೆಗೇನ್ರಿ ಫೌಂಡೇಶನ್ ಅಂತ ಅದ್ಗೆ ಈ ಸ್ತ್ರೀ ತುಂಬಾ ಚೆನ್ನಾಗಿದ್ರಂತೆ ತಲೆ ಮೇಲೆ ಏನೇಪ್ಪ ಇತ್ತು ಅಂತ ನೋಡ್ತಿರಿ ಅಂತಂದ್ರೆ ಹನ್ನೆರಡು ನಕ್ಷತ್ರಗಳಿಲ್ಲಂತ ಕ್ರೀಟೇನಾಗಿತ್ತಂತೆ ಅಲ್ಲಿ ಅಲ್ಲಿತ್ತು ಅಂತ ಹೇಳ್ತಾ ಇದ್ರ ಇವಾಗ ಬೈಬಿಲ್ ಅಲ್ಲಿ ನಕ್ಷತ್ರ ಏನು ಅದರ ಬೈಬಿಲ್ ಅಲ್ಲಿ ನಕ್ಷತ್ರ ಅಂದ್ರೆ ಏನಂತ ನೋಡ್ತೀವಿ ನಾವು ಹ ಬಿಲಿಕಲ್ ಸ್ಟಾರ್ಸ್ ಅದರ ಇವಾಗ ಲೋಕದಲ್ಲಿ ಸ್ಪೋರ್ಟ್ ಸ್ಟಾರ್ ಇದಾರೆ ಫಿಲ್ಮ್ ಸ್ಟಾರ್ ಇದಾರೆ ಇದೇ ತರ ಬೈಬಲ್ ಅಲ್ಲಿ ಏನಪ್ಪಾ ಇದಾರೆ ಅಂತಂದ್ರೆ ಬಿಬ್ಲಿಕಲ್ ಸ್ಟಾರ್ಸ್ ಏನಾಗಿದ್ದಾರೆ ಇದಾರೆ ಅಂದ್ರೆ ಯಾರಿದು ಅಂತಂದ್ರೆ ಬೈಬಲ್ ನಲ್ಲಿ ಏನ್ರಿ ಸಭೆಗೆ ಹನ್ನೆರಡು ಸ್ಟಾರ್ ಗಳು ತರ ಆದಿಯಲ್ಲಿ ಇದ್ದಿದ್ ಅಂತಂದ್ರೆ ಅಪೋಸಸ್ಗಳು ಅಪೋಸಸ್ ಏನಾಗಿದಂತೆ ಸಭೆಗೆ ಹನ್ನೆರಡು ನಕ್ಷತ್ರಗಳು ತರ ಏನಾಗ್ತಂತೆ ಇವರು ಈ ಶೈನ್ ಆಗ್ತಾರಂತೆ ಅದಕ್ಕೆ ಯೇಸುಕುಸು ಎಂತ ನಕ್ಷತ್ರ ಉದಯ ಸೂಚಕ ನಕ್ಷತ್ರ ಅದರ ಅದಿಗೆ ನೋಡಿದ ಬೈಬಲ್ ನಲ್ಲಿ ಏನಿದೆ ಟೀಚರ್ಸ್ಗಳಿಗೆ ಅದರ ಬಿಲಿಕಲ್ ಟೀಚರ್ಸ್ಗಳಿಗೆ ಗಳಿಗೆ ಹೇಳ್ತಾರೆ ಸ್ಟಾರ್ಸ್ ಅಂತ ಹೇಳ್ತಾರೆ ಅದೇ ತರ ಸುಳ್ಳು ನಕ್ಷತ್ರಗಳು ಕೂಡ ಇದಾರೆ ನೋಡಿ ಯುವಧನ ಬದಂತ ಒಂದು ಗ್ರಂಥ ಪ್ರವಾದ ಪ್ರ ಪ್ರಕಟಣೆಗಿಂತ ಒಂದು ಪುಸ್ತಕ ಮುಂಚೆ ಆ ಬದಂತ ಒಂದು ಪತ್ರಿಕೆಯಲ್ಲಿ ಆ ಚಾಪ್ಟರ್ ಒನ್ ಚಾಪ್ಟರ್ ಒನ್ ಅಲ್ಲಿ ನೋಡಿ ಅವರು ಸಮುದ್ರದೊಳಗಿರುವ ಗುಪ್ತವಾದ ಬಂಡೆಗಳಲ್ಲಿ ತಮ್ಮ ಪ್ರೇಮ ಭೋಜನಗಳಲ್ಲಿ ಸೇರಿ ತಿಂದು ಕುಡಿಯುತ್ತಾರೆ ಕಂಟಿನ್ಯೂ ನಿರ್ಭಯವಾಗಿ ಸ್ವಂತ ಹೊಟ್ಟೆಯನ್ನೇ ನೋಡಿಕೊಳ್ಳುವ ಕುರುಬರಾಗಿದ್ದಾರೆ ಇವರು ಗಾಳಿಯಿಂದ ಹೊಡಿಸಿಕೊಂಡು ಹೋಗುವ ನೀರಿನ ಮೇಘಗಳು ಎಲೆಗಳು ದುರಿ ಹಣ್ಣು ಬಿಡದ ಒಣಗಿ ಹೋಗಿ ಬೇರು ಸಹಿತ ಕಿತ್ತು ಬಿದ್ದ ಮರಗಳು ಸ್ವಂತ ಅವಮಾನವೆಂಬ ನೊರೆಯನ್ನು ಕಾರುವ ಸಮುದ್ರದ ಹುಚ್ಚು ತೆರೆಗಳು ಆಗಿದ್ದಾರೆ ಅಲೆ ಅಲೆಯುವ ನಕ್ಷತ್ರಗಳಾದ ಇವರ ಪಾಲಿಗೆ ಕಾರ್ಗತ್ತಲೆಯು ಸದಾ ಇರು ನೋಡ್ರ ಇವ್ರೆಂತ ನಕ್ಷತ್ರ ಅಲೆಯುವಂತ ನಕ್ಷತ್ರಗಳು ಅಲ್ದರ ಏನ್ರಿ ಬಿಬ್ಲಿಕಲ್ ಸ್ಟಾರ್ ಬಿಬ್ಲಿಕಲ್ ಫಾಲ್ಸ್ ಪ್ರೊಫೆಷನ್ ಕೂಡ ಬೈಬಲ್ ಏನ್ ಅಂದ್ರೆ ನಕ್ಷತ್ರಕ್ಕೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕಂಪೇರ್ ಮಾಡ್ತಾರೆ ಅಂದ್ರೆ ಏನಾಗಿದ್ದಾರೆ ಫಾಲ್ಸ್ ಸ್ಟಾರ್ಸ್ ಅಲ್ದರ ಸತ್ಯ ನೋಡ್ಬೇಕ್ರೆ ಈ ಫಾಲ್ಸ್ ಟೀಚರ್ಸ್ ಕೂಡ ಇದ್ರ ಸಭೆಗೆ ಒಂದು ಕ್ರಿಟ್ ತರ ಇದಿದ್ದು ಆದಿಯಲ್ಲಿ ನೋಡ್ಬೇಕಾರೆ ಯಾರಪ್ಪ ಅಂತ ನೋಡ್ತೀರಿ ಅಂತಂದ್ರೆ ಏನ್ರಿ ಅಪೋಸಿಸ್ ಹನ್ನೆರಡು ಜನ ಅಪೋಸಿಸ್ ಹೆಂಗಪ್ಪ ಇದ್ರ ಸಭೆಗೆ ಅಂತಂದ್ರೆ ಒಂದು ಬ್ಯೂಟಿಫುಲ್ ಆಗಿರಂತ ನಕ್ಷತ್ರ ಏನಾಗಿದ್ರು ಅಲ್ಲಿ ಅಲ್ಲಿ ಇದ್ರು ಅದರ ಅದಕ್ಕೆ ಸಭೆ ಹೆಂಗಪ್ಪ ಇತ್ತು ಅಂದ್ರೆ ಇಷ್ಟೊಂದು ಸುಂದರವಾಗಿ ಇಷ್ಟೊಂದು ಲಕ್ಷಣವಾಗಿ ಏನಾಗಿತ್ತು ಅಲ್ಲಿ ಅಲ್ಲಿ ಇತ್ತು ಅದರ ಸರಿ ಅದಕ್ಕೆ ಏನು ನೋಡ್ತೀರಿ ಪ್ರಕಟಣೆಯಲ್ಲಿ ಹನ್ನೆರಡನೇ ಅಧ್ಯಾಯದಲ್ಲಿ ಎರಡನೇ ವಚನದಲ್ಲಿ ಇನ್ನೊಂದು ವಿಶೇಷವಾಗಿರಂತ ವಿಚಿತ್ರವಾಗಿರಂತ ಕೆಲಸನ ಓದ್ತಿರಿ ಏನದು ನೋಡಿ ಪ್ರಕಟನೆ ಹನ್ನೆರಡನೇ ಅಧ್ಯಾಯ ಎರಡನೇ ವಚನ ಓದೋಣ ಆಕೆಯು ಗರ್ಭಿಣಿಯಾಗಿದ್ದು ಪ್ರಸವ ವೇದನೆಯಿಂದ ಸಂಕಟ ಪಡುತ್ತಾ ಕೂಗುತ್ತಿದ್ದಳು ಇಲ್ಲಿ ಏನಾಗ್ಬಿಟ್ಟಿದೆ ಸ್ತ್ರೀ ಬಂದ್ಬಿಟ್ಟು ಏನ್ರಿ ಗರ್ಭಿಣಿ ಆಗ್ಬಿಡಿದಂತೆ ಗರ್ಭಿಣಿಯಾಗಿ ಯಾವ ಒಂದು ಲೆವೆಲ್ ಬಂದ್ಬಿಡಿದಾರೆ ಅಂತಂದ್ರೆ ಪ್ರಸವ ವೇದನೆ ಪಡ್ತಾ ಇದ್ದಂತೆ ಏನ್ರಿ ಮಕ್ಕಳನ್ನ ಹೆರದಕ್ಕೆ ಪ್ರಸವ ವೇದನೆ ಪಡುವಂತ ಲೆವೆಲ್ ಏನಾಗಿದೆಂತೆ ಇದು ಇದು ಹೋಗಿದ್ದಂತೆ ಅಂದ್ರೆ ಏನಾಯ್ತು ಮೊದಲು ಗರ್ಭಿಣಿಯಾಗಿದೆ ಏನಪ್ಪಾ ಇವಾಗ ಸಭೆ ನಿಜವಾದ ಸಭೆ ಗರ್ಭಿಣಿ ಆಗೋದಿಕ್ ಸಾಧ್ಯನಾ ಗರ್ಭಿಣಿ ಆಗೋದು ಯಾವಾಗ ಕ್ರಿಶ್ಚಿಯನ್ ಜೊತೆಗೆ ಸೇರಿದವಾಗ ಆಗೋದು ಗರ್ಭಿಣಿ ಆಗೋದು ಅಂದ್ರೆ ಅದಕ್ಕಿಂತ ಮುಂಚೆನೇ ಇಲ್ಲಿ ಗರ್ಭಿಣಿ ಆಗ್ಬಿಡ್ತು ಅಂದ್ರೆ ಮೀನಿಂಗು ಅಂತಂದ್ರೆ ಸಭೆ ಒಳಗಡೆ ಏನ್ರಿ ಏನೋ ಒಂದು ಗುಪ್ತವಾಗಿ ರಹಸ್ಯವಾಗಿ ಬೆಳಿಬಾರ್ದಾಗಿರಂತ ಒಂದು ವಸ್ತು ಏನಾಗ್ತದೆ ಬೆಳಿತಾ ಇದೆ ಅಂಗಾರೆ ಇದೇನಿದು ಅದಾರ ಗುಪ್ತವಾಗಿ ಬೆಳಿತಾ ಇರೋದು ಅದರ ಇದು ಏನು ಅಂತ ಓದ ನೋಡಿದ್ರಿ ಎರಡನೇ ತಿ ಎರಡನೇ ಅಧ್ಯಾಯ ವಚನ 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 ಯಾರು ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ ಯಾಕೆಂದರೆ ಮೊದಲು ಮತ ಭ್ರಷ್ಟತೆಯು ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನವೂ ಬರುವುದಿಲ್ಲ ನೋಡ್ರಿ ಅಧರ್ಮ ಸ್ವರೂಪನು ಬೈಲಿಗೆ ಬಂದ ಹೊರತು ಹಂಗಂದ್ರೆ ಬೈಲಿಗೆ ಬರೋಕ್ಕಿಂತ ಮುಂಚೆ ಅಧರ್ಮ ಸ್ವರೂಪ ಏನು ಮಾಡ್ತಾ ಇದ್ದಾರೆ ಗೊತ್ತು ಕೆಲಸ ಮಾಡ್ತಾ ಇರ್ತಾರಂತೆ ನೋಡಿ ಅಲ್ಲೇ ಹೇಳ್ತಾರೆ ಅಪೋಸ್ಲಿ ಪೋಲ್ ಮುಂದಕ್ಕೆ ಹೋದ ಯಾವುದು ದೇವರೆನಿಸಿಕೊಳ್ಳುತ್ತದೋ ಯಾವುದು ಪೂಜೆ ಹೊಂದುತ್ತದೋ ಅದನ್ನೆಲ್ಲ ನಾಶನಕ್ಕೆ ಅಧೀನನಾದ ಆ ಪುರುಷನು ಎದುರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ತಾನು ದೇವರೆಂದು ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲೇ ಕೂತುಕೊಳ್ಳುತ್ತಾನೆ ನಾನು ನಿಮ್ಮ ಸಂಗಡ ಇದ್ದಾಗ ಈ ಸಂಗತಿಗಳನ್ನು ಹೇಳಿದ್ದು ಜ್ಞಾಪಕವಿಲ್ಲವೋ ಇದಲ್ಲದೆ ಆ ಮನುಷ್ಯನು ನೇಮಕವಾದ ಸಮಯದಲ್ಲೇ ಹೊರತು ಬಯಲಿಗೆ ಬರುವುದಕ್ಕೆ ಏನು ಅಡ್ಡಿ ಮಾಡುತ್ತದೋ ಅದು ನಿಮಗೆ ತಿಳಿದೇ ಇದೆ ನೋಡ್ರ ಅದು ಬಯಲಿಗೆ ಬರೋದಿಕ್ಕೆ ಏನೋ ಒಂದು ವಿಚಾರ ಏನ್ ಮಾಡ್ತಿದ್ವಿ ಇವಾಗ ಅಡ್ಡಿ ಮಾಡ್ತಾ ಇದ್ದ ಅಂದ್ರೆ ಅಂತಿ ಕ್ರಿಸ್ತು ಬೈಲಿಗೆ ರೀತಿಯಲ್ಲಿ ಅಡ್ಡಿ ಮಾಡ್ತಾ ಇದೇನೋ ಅಂತಂದ್ರೆ ಅಲ್ಲೇ ಮೇಲೆ ಕೇಳ್ತಾರೆ ಮತಭ್ರಷ್ಟತೆ ಉಂಟಾಗಿ ಅಧರ್ಮ ಸ್ವರೂಪ ಏನಾಗಬೇಕು ಇವಾಗ ಬೈಲಿಗೆ ಬರ್ಬೇಕು ಅಂತಂದ್ರೆ ಮತಭ್ರಷ್ಟೇ ಉಂಟಾಗೋದ್ ನಿಮಿನಿಂಗು ಸಭೆ ಸತ್ಯದಿಂದ ಏನಬೇಕು ಬಿದ್ದೋಗು ಒಳ್ಳೆ ಉಪದೇಶಗಳಿಂದ ಕಳ್ಳು ಮತ್ತೆ ಸುಳ್ಳಾದಂತ ಉಪದೇಶಗಳೇನಬೇಕು ಸಭೆ ಇವಾಗ ಕೆಡ ಬಿದ್ದೋಗು ಬಿದ್ದೋದವಾಗೇನೆ ಏನಾಗೋದು ಅಂತಂದ್ರೆ ಸಭೆಯಲ್ಲಿರಂತ ಒಂದು ಗುಪ್ತವಾಗಿರಂತ ಅಂತಿಕ್ರಿಸ್ತು ಬೈಲಿಗೆ ಬರಕ್ ಏನಾಗದು ಅಲ್ಲಿ ಆರಂಭ ಆಗೋದ್ರ ಅದಕ್ಕೆ ಇದು ಯಾವಾಗಪ್ಪ ಶುರು ಆಯ್ತು ಅಂತಂದ್ರೆ ಸಭೆಯಲ್ಲಿ ದುರ್ಬೋಧನೆಗಳು ಬರೋದಕ್ಕೆ ಅಪೋಸ್ತ ಕಾಲದಲ್ಲಿ ಏನೇ ಬಿಡ್ತು ಅಲ್ಲಿ ಶುರು ಆಗ್ಬಿಡ್ತು ಅದಕ್ಕೆ ಅಪೋಸ್ತ ನಾವು ಎಷ್ಟೋ ಸತಿ ವಾರ್ನಿಂಗ್ ಮಾಡೋದು ನೋಡ್ತೀವಿ ಅವರ ಅಪೋಸ್ ಕುರಿತು ಇಪ್ಪತ್ತನೇ ಹಂತದಲ್ಲಿ ಏನು ಹೇಳ್ತಾರೆ ನಾನು ಹೋಗಿದ್ಮೇಲೆ ಅನೇಕ ತೋಳುಗಳು ಏನಾಗ್ತಾರೆ ಕುರಿಬಿಲ್ಶಗಳ್ ಧರಿಸಿಕೊಂಡು ನಿಮ್ಮ ನಡುವನೆ ಬರೋದು ಉಂಟು ಅವ್ರ ಹಿಂಡ್ಗಳನ್ನ ಕನಿಕರಿಸೋದಿಲ್ಲ ಅವ್ರು ಮಾಡ್ತಾರೆ ತಮ್ಮ ಏನು ಮಾಡ್ತಾರೆ ಅವ್ರನ್ನ ಅವ್ರನ್ನ ಮಾಡ್ಕೊತಾರೆ ಕ್ರಿಸ್ತನ ಶಿಷ್ಯನಾಗಿ ಬದಲಾಗಿ ಅಂತ ಹೇಳ್ತಾರೆ ಅದ್ಗೆ ಅಪೋಸ್ಟ್ ಏನು ಹೇಳ್ತಾರೆ ಒಂದೇ ಕುರಿತು ಹದಿನೈದನೇ ಹಂತದಲ್ಲಿ ಬರ್ಬೇಕಾರೆ ಯಾರು ನಿಮ್ಗೆ ಹೇಳಿದವರು ಪುನರ್ಥಾನ ವಿಚಾರದಲ್ಲಿ ಅಂತ ಬಿಟ್ಟು ಬೈತಾರೆ ಅದರ ಆಮೇಲೆ ಏನ್ರಿ ಕಲಾಚರ ಪುಸ್ತಕದಲ್ಲಿ ಏನ್ ಹೇಳ್ತಾರೆ ಓ ಕಲಾತಿದವ್ರೆ ಹಾ ಬುದ್ದಿಲ್ದ ಗಲಾತಿದವ್ರೆ ಯಾರು ನಿಮ್ನ ಮೋಸಗೊಳಿಸಿದ್ದು ಅಂತ ಬಿಟ್ಟೆ ಮಾಡ್ತಾರೆ ಬರೀತಾರೆ ಯಾಕಂದ್ರೆ ಅಪೋಸಿಸ್ ಇರ್ಬೇಕಾರನೆ ಶೇತಾನೆ ಮಾಡ್ದ ದುರ್ಬೋಧನೆಗಳನ್ನ ಸಭೆಯಲ್ಲಿ ತರೋದಿಕ್ಕೆ ಮಾಡ್ದ ಅವಾಗೇ ಶುರು ಮಾಡ್ಬಿಡಿದ್ದ ಫಾಲ್ಸ್ ಡಾಕ್ಟನ್ಸ್ಗಳನ್ನ ತರೋದಿಕ್ಕೆ ಅದರ ಆಗಿರ್ಬೇಕು ಏನ್ರಿ ಅಲ್ಲಿ ಏನ್ರಿ ಅಪೋಸಸ್ಸು ಜೀವಂತವಾಗಿದ್ದಿ ಸಭೆ ಸತ್ಯಲಿರೋದೇನ್ ಮಾಡ್ತಾ ಇತ್ತು ಅಂದ್ರೆ ಏನ್ರಿ ಅವ್ರಿಗೆ ತಡೆ ಮಾಡ್ತಾ ಇತ್ತು ಅದರ ಯಾವಾಗ ಅಪೋಸಸ್ ಎಲ್ಲ ಮರಣ ಹೊಂದ್ಬಿಟ್ರೋ ಈ ಅಂತಿಕ್ರಿಸ್ತ ಗುಪ್ತವಾಗಿ ಕೆಲಸ ಮಾಡ್ತಾ ಇರೋದು ಬೈಲಿಗ್ ಅಲ್ಲಿ ಸಹ ಆಯ್ತು ಅಂತ ಹೇಳಿದ್ರೆ ಅದ್ಗೆ ಹೇಳ್ತಾರೆ ಸ್ತ್ರೀ ಪ್ರಸವ ವೇದನೆ ಪಡ್ತಾ ಇತ್ತಂತೆ ಅಂದ್ರೆ ಎರದ್ಬಿಟ್ರು ಮಕ್ಕಳು ಹೆತ್ತಿದ್ದು ಏನ್ರಿ ಅದ್ ಆರ್ಡೆ ಕನ್ಸೀವ್ ಆಗ್ಬಿಟ್ಟಿದೆ ಆದ್ರೆ ಡೆಲಿವರಿ ಆಗೋದಿಕ್ಕೆ ತುಂಬಾ ಪ್ರಯಾಸ ಪಡ್ತಾ ಇದೆ ಅಂದ್ರೆ ಅಂತಿಕ್ರಿಸ್ತ ಫುಲ್ ಪವರ್ ಬರೋದಿಕ್ಕೆ ಅವಾಗ ಏನ್ ಮಾಡ್ತಾರೆ ತುಂಬಾ ಏನ್ ಮಾಡ್ತಾ ಇತ್ತಂತೆ ಪ್ರಯಾಸ ಪಡ್ತಾ ಇತ್ತಂತೆ ಎಲ್ವರ ಅದಕ್ಕೆ ಅಪೋಸ್ಟ್ ಪೋಲ್ ಹೇಳೋದು ಏನ್ರಿ ಅಂತಿಕ್ರಿಸ್ತ ಬರ್ತಾರೆ ಅಂತ ನಾ ಹೇಳ್ತೀನಿ ನಿಮ್ಮ ನಿಮ್ಮಲ್ಲಿ ಏನಾಗಿದೆ ಅನೇಕ ಅಂತಿಕ್ರಿಸ್ತಗಳು ಇದಾರೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ ಅದಕ್ಕೆ ಇವಾಗ ಏನ್ ಅಂತಂದ್ರೆ ಏನ್ರಿ ಈ ಅಂತಿಕ್ರಿಸ್ತ ಯಂಗ್ ಪವರ್ ಬಂತು ಅಂತ ಓದಣ ನೋಡಿ ರೆವಲೇಷನ್ ಟ್ವೆಲ್ ಚಾಪ್ಟರ್ ರೆವಲೇಷನ್ ಟ್ವೆಲ್ ಚಾಪ್ಟರ್ ವರ್ಸಸ್ ತ್ರೀ ರೆವಲೇಷನ್ ಚಾಪ್ಟರ್ ಟ್ವೆಲ್ ಪರಲೋಕದಲ್ಲಿ ಮತ್ತೊಂದು ಲಕ್ಷಣವು ಕಾಣಿಸಿತ್ತು ಅದೇನೆಂದರೆ ಕೆಂಪಾದ ಮಹಾ ಘಟಸರ್ಪವಿತ್ತು ಅದಕ್ಕೆ ಏಳು ತಲೆಗಳು ಹತ್ತು ಕೊಂಬುಗಳು ಇದ್ದವು ನೋಡ್ರ ಇವಾಗ ಇನ್ನೊಂದು ಲಕ್ಷಣ ನೋಡ್ದಂತೆ ಏನ್ರೀ ಇವಾಗ ಈ ಸ್ತ್ರೀ ಮುಂದೆ ಒಂದು ಕೆಂಪಾದ ಘಟಸರ್ಪ ಇತ್ತ ನೋಡಿ ಇಲ್ಲಿ ನೀವು ಪವರ್ ಪಾಯಿಂಟ್ ಅಲ್ಲಿ ಹಾಕಿದೀನಿ ಅಲ್ವರ ಕೆಂಪಾದ ಘಟಸರ್ಪ ಇಲ್ಲಿ ಅಲ್ರ ಅದು ತಲೆ ಮೇಲೆ ಎಷ್ಟಂತೆ ಮುಕುಟಗಳಿತ್ತಂತೆ ಏಳು ತಲೆಗಳು ಹತ್ತು ಕೊಂಬುಗಳು ಆಮೇಲೆ ಏಳು ತಲೆಗಳ ಮೇಲೆ ಏಳು ಮುಕುಟಗಳಿತ್ತಂತೆ ಅದ್ರ ಚೆನ್ನಾಗಿ ಅರ್ಥ ಇದೆಯಾ ನಿಮ್ಗೆ ಏನ್ರಿ ಏಳು ಹ ಕೊಂಬುಗಳು ಹತ್ತು ಹತ್ತು ಕೊಂಬುಗಳು ಏಳು ಮುಕುಟಗಳು ಏಳು ತಲೆಗಳು ಎಲ್ಲರೂ ಓದಿದ್ದೀರ ಬೇರೆ ಕಡೆ ನೀವು ಅಂತಂದ್ರೆ ಎಸ್ ನಾವು ಕ್ಲೀನಾಗಿ ಓದಿದ್ರಿ ಓದಿದಿರಿ ನಿಮ್ಗೆಲ್ಲಾ ಚೆನ್ನಾಗಿ ಗೊತ್ತು ಎಲ್ಲಿ ಅಂದ್ರೆ ದಾನಿಯಲ್ ಏಳನೇ ಅಧ್ಯಾಯದಲ್ಲಿ ಬರುವಂತ ನಾಲ್ಕನೇ ಮೃಗ ಎಲ್ಲಾ ಮೃಗಗಳ್ ಗಿಂತಿತ್ತು ವಿಲಕ್ಷಣವಾಗಿತ್ತಂತೆ ಆ ಒಂದು ಮೃಗಕ್ಕೆ ತಲೆ ಮೇಲೆ ಎಷ್ಟು ಕೊಂಬಿತ್ತು ನೋಡ್ತೀರಿ ಏನ್ರಿ ಹತ್ತು ಕೊಂಬುಗಳಿತ್ತು ಅಂತ ನೋಡ್ತೀರಿ ಇದೇನಪ್ಪ ಇದು ಹತ್ತು ಕೊಂಬುಗಳಿರಂತ ಮೃಗ ಅಂತಂದ್ರೆ ಅದೇ ನಾವು ನೋಡಿದಿರಿ ಏನ್ರಿ ಇದ ಪೇಪರ್ಸಿ ಸಿಸ್ಟಮ್ ಪವರ್ ಬರೋಕ್ಕಿಂತ ಮುಂಚೆ ಏನಂತ ರೋಮ್ ರಾಜ್ಯ ಅದಕ್ಕೆ ದಾಳಿಯಲ್ಲಿ ಎರಡನೇ ಅದರಲ್ಲಿ ಮತ್ತೆ ಏಳನೇ ಅಧ್ಯಯಲ್ಲಿ ಬರುವಂತ ಪ್ಯಾರಲ್ ಚಡ್ತರು ಅದರ ಆ ಕೊನೆ ಒಂದು ಮೃಗಾನೇ ನಾಲ್ಕನೇ ಮೃಗಾನೇ ಇಲ್ಲಿ ಪ್ರಕಟೆಯನ್ನು ಹೇಳಂತ ಮೃಗ ಅದರ ಅದ್ಗ ನೋಡ್ಬೇಕಾದ್ರೆ ದ ಗ್ರೇಟ್ ರೆಡ್ ಡ್ರ್ಯಾಗನ್ ಅಂತ ಹೇಳ್ಬೇಕು ಕೆಂಪು ಘಟ ಸರ್ಪ ಅಂತ ಹೇಳ್ಬೇಕಾರೆ ರೋಮ್ ರಾಜ್ಯ ಏನು ಮಾಡ್ತಾರೆ ಅದು ಅದು ಸಿಗ್ನಿಫೈ ಮಾಡ್ತದ ರೋಮ್ ರಾಜ್ಯ ಕಾಯ್ತಾ ಇತ್ತಂತೆ ಏನಕ್ಕೆ ಕಾಯ್ತಾ ಇತ್ತು ಏನು ಮಾಡ್ತದೋ ರೋಮ್ ರಾಜ್ಯ ನಾಲ್ಕನೇ ವಚನ ಓದಿಂತೀನಿ ಫೋರ್ತ್ ವರ್ಸಲ್ಲಿ ಕೊಟ್ಟಿದೆ ಫೋರ್ತ್ ವರ್ಸ್ ಓದಿಷ್ಟರ್ ಅದರ ಬಾಲವು ಆಕಾಶದಲ್ಲಿರುವ ನಕ್ಷತ್ರಗಳೊಳಗೆ ಮೂರರಲ್ಲೊಂದು ಭಾಗವನ್ನು ಎಳೆದು ಭೂಮಿಗೆ ಹಾಕಿತು ಹೆರುತ್ತಿದ್ದ ಆಸ್ತಿಯು ಹೆತ್ತ ಕೂಡಲೇ ಆಕೆಯ ಮಗುವನ್ನು ನುಂಗಿ ಬಿಡಬೇಕೆಂದು ಆ ಘಟಸರ್ಪವು ಅಲ್ಲೇ ಕಾದುಕೊಂಡಿತ್ತು ಏನಾಯ್ತು ಅಂತಂದ್ರೆ ಈ ಒಂದು ಘಟ ಸರ್ಪ ತನ್ನ ಬಾಲದಲ್ಲಿರುವಂತ ಏನ್ರೇ ಒಂದು ಶಕ್ತಿಯಿಂದ ಏನ್ರೇ ಆಕಾಶದಲ್ಲಿರುವಂತ ನಕ್ಷತ್ರಗಳಲ್ಲಿ ಮೂರಲ್ಲಿ ಒಂದು ಭಾಗ ನೇಮ್ ಮಾಡ್ತಿದಿ ಕೆಳಗಡೆ ತಳ್ಳಬಿಡ್ತು ಅಂತ ಹೇಳ್ತಾರೆ ಅದರ ಇವ ನಾವು ಈ ತರ ಮೂರಲ್ಲಿ ಒಂದ್ ಭಾಗ ಮೂರಲ್ಲಿ ಒಂದ್ ಭಾಗ ಅಂತ ನಾವೇನ್ ಮಾಡಿದ್ರಿ ನಾವು ನಾವು ತುಂಬಾ ಸತಿ ನಾವು ಓದಿದಿರಿ ಅಲ್ಲರಾ ಎಲ್ಲಪ್ಪ ಓದಿದ್ರಿ ಇದಕ್ಕಿಂತ ಮುಂಚೆ ಬರುವಂತ ಪ್ರಕಟಣೆ ಪುಸ್ತಕ ಏನ್ ಮಾಡಿದಿರಿ ಆ ಮರದಲ್ಲಿ ಮೂರಲ್ಲಿ ಒಂದ್ ಭಾಗ ಅದರ ಭೂಮಿಯಲ್ಲಿ ಮೂರಲ್ಲಿ ಒಂದ್ ಭಾಗ ಅಂತ ನಾವೇನ್ ಮಾಡಿದಿರಿ ನಾವು ಓದಿದವರ ಸಮಾಜದಲ್ಲಿ ಮೂರರ ಒಂದ್ ಭಾಗ ಏನಾಯ್ತು ಓಟೋಗ್ಬಿಡ್ತು ಸಮುದ್ರದಲ್ಲಿ ಮೂರಲ್ಲಿ ಒಂದ್ ಭಾಗ ಏನ್ ಬಿಡ್ತೋ ಓಟೋಬಿಡ್ತೋ ಅಂತ ಬಿಡ್ತಿದ್ರ ಏನಿದ್ವು ಮೂರಲ್ಲಿ ಒಂದ್ ಭಾಗ ಅಂತ ನೋಡ್ದ ಅಂತಂದ್ರೆ ಏನ್ರಿ ನಕ್ಷತ್ರಗಳಲ್ಲಿ ಆಕಾಶ ನಕ್ಷತ್ರಗಳು ಮೂರರ ಒಂದು ಭಾಗ ಅಂತ ಹೇಳ್ತಾರೆ ಹಂಗ್ರಿ ಆಕಾಶನ ಇಲ್ಲಿ ಅಂತ ದ ಸ್ಪಿರಿಚುಯಲ್ ಹೆವೆನ್ಸ್ ಅದರ ನಾವು ಬೈಬಲ್ ಓದಿದ್ರಿ ಆಕಾಶ ಅಂತ ಹೆವೆನ್ಸ್ ಅಂತ ಹೇಳ್ಬೇಕ್ರೆ ಮೂರು ಅರ್ಥಗಳಿದೆ ಅರ್ಥ ಮೊದಲನೇ ಅರ್ಥ ಹೆವೆನ್ ಅಂದ್ರೆ ಅರ್ಥ ಏನೋ ಹೆವೆನ್ ಅಂದ್ರೆ ಅರ್ಥ ಏನು ಬೈಬಲಲ್ಲಿ ಮೀನಿಂಗ್ ಅದರ ಆ ಪರಲೋಕದಲ್ಲಿರ ನಮ್ಮ ದೇವರು ಪರಲೋಕ ದೇವರಿದಂತ ಸ್ಥಳ ಅದರ ಎರಡನೇ ಅರ್ಥ ಆಕಾಶನ ಏನರ್ಥ ಹ ಸ್ಕೈ ಅದರ ಈ ಭೂಮಿಗಿದೆಲ್ಲ ನೀಲಿ ಒಂದು ಆಕಾಶ ಆ ಒಂದು ಆಕಾಶ ಮೂರನೇ ಆಕಾಶ ಅಂದ್ರೆ ಅರ್ಥ ಏನು ಏನ್ರೀ ವಾಯುಮಂಡಲ ಅದರ ಈ ವಾಯುಮಂಡಲದನೇ ಯಾರು ಆಳ್ವಿಕೆ ಮಾಡ್ತಾ ಇವತ್ತು ಶೇತನ ಆಳ್ವಿಕೆ ಮಾಡ್ತಾ ಇದ್ದಾನೆ ಅದ್ ಹೇಳ್ತಲ್ಲ ಆ ವಾಯುಮಂಡಲ ಅಧಿಕಾರ ಅನ್ಸಂತ ಅಧಿಪತಿ ಅಲ್ಲ ರಾತ್ರಿಗಳು ಬೇಕು ಸೇತನ್ ಎಲ್ಲಿ ಆಳ್ವಿಕೆ ಮಾಡ್ತಾ ಇದ್ರೆ ಕಣ್ಣು ಕಾಣದೇ ರೀತಿಯಲ್ಲಿ ಈ ವಾಯುಮಂಡಲಿಂದ ಏನ್ ಮಾಡ್ತಾನೆ ಮತ್ತೆ ಆಳ್ವಿಕೆ ಮಾಡ್ತಾನೆ ಅಂದ್ರೆ ಈ ಒಂದು ಆಳ್ವಿಕೆಯಲ್ಲಿ ಹೆಂಗ್ ಮಾಡ್ತಾ ಆಳ್ವಿಕೆ ಅಂತಂದ್ರೆ ಲೋಕದಲ್ಲಿ ಪೊಲಿಟಿಕಲ್ ಸೋಷಿಯಲ್ ರಿಲಿಜಿಯಸ್ ಫೈನಾನ್ಷಿಯಲ್ ಈತರ ನಾಲ್ಕು ವಿಚಾರಗಳ ಮುಖಾಂತರ ಏನ್ ಮಾಡ್ತಾನೆ ಆಕಾಶಿನ ಆಳ್ವಿಕೆ ಮಾಡ್ತಾನೆ ಅಲ್ವ ಅದಕ್ಕೆ ಮತ ಅಂತ ತಗೊಂಡ್ರ ಅಂದ್ರೆ ಏನ್ರಿ ಅಪೋಸಸ್ ಕಾಲದಲ್ಲಿ ಮುಖ್ಯವಾಗಿ ಮೂರು ಧರ್ಮಗಳೇನಾಗಿದ್ವು ಇದು ಯಾವ ಧರ್ಮಗಳಪ್ಪ ಇತ್ತು ಅಂತಂದ್ರೆ ಒಂದು ಜುಡಾಯಿಸಮ್ ಅದರ ಯಹುದ್ಯರ ಧರ್ಮ ಇತ್ತು ಇನ್ನೊಂದು ರೋಮರ ಒಂದು ಧರ್ಮ ಇತ್ತು ಪೇಗನ್ ಧರ್ಮಗಳು ಈ ಡಯಾನಾ ಅಂತೆ ಜುಪಿಟರ್ ಅಂತೆ ಗ್ರಹಗಳು ನಕ್ಷತ್ರಗಳನ್ನ ಪೂಜೆ ಮಾಡೋಂಥ ವಿಗ್ರಹಗಳಿಗೆ ಪೂಜೆ ಮಾಡೋಂಥ ಒಂದು ಧರ್ಮ ಇತ್ತು ಇನ್ನೊಂದು ಧರ್ಮ ಇತ್ತು ಯಾವ್ದಪ್ಪ ಧರ್ಮ ಅಂದ್ರೆ ಏನಂದ್ರೆ ಅಪ್ಪ ಸುಸ್ ಸ್ಥಾಪನೆ ಮಾಡ ಕ್ರಿಶ್ಚಾನಿಟಿ ಅಲ್ವರ ಈ ಒಂದು ಧರ್ಮ ಆಯ್ತು ಈ ಒಂದು ಘಟ ಸರ್ಪ ತನ್ನ ಬಾಲದಿಂದ ಆಕಾಶದಂತ ನಕ್ಷತ್ರಗಳಲ್ಲಿ ಮೂರಲ್ಲ ಒಂದು ಭಾಗನ ಕೇಳ ತಲ್ ಬಿಡ್ತು ಅಂತಂದ್ರೆ ಏನ್ರಿ ಆ ಈ ಒಂದು ರೋಮನ್ ಎಂಪೈಯರು ಈ ಧರ್ಮಗಳಲ್ಲಿ ಇರಂತ ಮೂರು ಧರ್ಮಗಳಲ್ಲಿ ಒಂದು ಧರ್ಮಕ್ಕೆ ಭಯಂಕರವಾಗಿರಂತ ಏನ್ ಮಾಡ್ತು ಹಿಂಸೆ ಕೊಡಕ್ಕೆ ಶುರು ಮಾಡ್ತು ಭಯಂಕರ ಪರ್ಸಿಕ್ಯೂಷನ್ಸ್ ಕೊಡಕ್ಕೆ ಏನ್ ಮಾಡಿದ್ರು ಅಲ್ಲಿ ಶುರು ಮಾಡಿದ್ರು ಹಾಗೆ ರೋಮನ್ಸು ಯಾವ ಧರ್ಮ ಜನಗಳಿಗೆ ಹಿಂಸೆ ಕೊಡೋಕೆ ಶುರು ಮಾಡಿದ್ರು ಅವ್ರು ಯೋದ್ಯರು ಕೊಟ್ರ ಅಥವಾ ರೋಮಲ್ಲಿ ಇರೋ ಪ್ರಜೆಗಳಿಗೆ ಇರೋ ಆ ನಂಬಿಕೆ ಇರೋ ಪೇಗನ್ ಧರ್ಮಕ್ಕೆ ಕೊಟ್ರಾ ಅಥವಾ ಕ್ರಿಶ್ಚಿಯಾನಿಟಿ ಕೊಟ್ರ ಅಂತಂದ್ರೆ ಏನು ಮಾಡಿದ್ರು ಭಯಂಕರ ಅಂತ ಕೊಡೋಕೆ ಶುರು ಮಾಡಿದ್ರು ಅವಾಗ ಅಂದರೆ ಅನೇಕ ಜನಗಳ ಭಕ್ತರುಗಳು ಅನೇಕ ಜನಗಳ ಅಪೋಸ್ವಸ್ತಿ ಮಾಡಿದ್ರು ಮರಣನ ನಾವು ಓದಿದ್ವ ಯಾಕೋಬು ಯಾಕೋಬು ಮೊದಲು ರಕ್ತ ಸಾಕ್ಷಿ ಅದರ ಏನ್ ಮಾಡ್ತಾರ ಅದನ್ನ ಎಲ್ಲರ ಮುಂದೆ ಸಾಯಿಸ್ತಾರೆ ಎಲ್ಲರ ಮುಂದೆ ಸಾಯಿಸಿದ ತಕ್ಷಣ ಎರಡ ಏನ್ ಮಾಡ್ತಾರೆ ಓಹ್ ಎಲ್ಲಾರು ನಾನು ಮೆಚ್ಬಿಬಿಟ್ರ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಪೀಟರ್ ಏನ್ ಮಾಡ್ತಾರೆ ಅರೆಸ್ಟ್ ಮಾಡ್ತಾರೆ ಸಾಯಿಸೋದಿಕ್ಕೆ ಅದರ ಅದೇವ್ ಕೃಪೆ ಏನ್ ಮಾಡ್ತಾರೆ ಪೀಟರ್ನ ದೇವರು ಕಾಪಾಡ್ತಾರೆ ಅಪೋಸ್ ಪೌಲು ಅದರ ಆಮೇಲೆ ಕೊನೆಗೆ ಯೋಹಾನನೇ ಸತ್ತಿದ ಯಾವ ಕಾಲದಲ್ಲಿ ಅಂದರೆ ರೋಮರವನ ಆಳ್ವಿಕೆಯ ಕಾಲದಲ್ಲಿ ಇವರು ಎಂದ್ರೆ ಹಿಂಸೆಯ ದೆಸೆಯಿಂದ ಅಪೋಸಸ್ ಮತ್ತೆ ಸಭೆಯಲ್ಲಿ ಮುಖ್ಯವಾಗಿ ನಕ್ಷತ್ರಗಳಿರ್ತಾರೆ ಅಂತ ಮುಖ್ಯವಾಗಿ ದೇವ್ರ ಮಕ್ಳುಗಳೇನಾದ್ರ ಮರಣ ಹೊಂದ್ಬಿಟ್ರು ಯಾವಾಗ ನಕ್ಷತ್ರಗಳೆಲ್ಲ ಏನ್ರಿ ಒಂದು ಮರಣದ ಹಂತಕ್ಕೆ ಕೆಳಗಡೆ ಬಿದ್ದೋಯ್ತೋ ಅವಾಗ ಸಭೆ ಏನಾಯ್ತು ಸಭೆಯನ್ನ ನೋಡ್ಕೊಂಡವರು ಯಾರು ಇಲ್ಲ ಅಲ್ಲರ ಅದೇ ಹೊಡ್ಬೇಕ್ರೆ ಸಭೆನ ಸರಿಯಾಗಿ ಪಾಲನೆ ಮಾಡಿ ಸಭೆನ ಸತ್ತಿ ರೀತಿ ನಡೆಸೋಂಥವ್ರು ಯಾರು ಏನಾಗಿಲ್ಲ ಅವಾಗ ಅವಾಗ ಇರ್ಲಿಲ್ಲ ಅವಾಗ ಏನಾಯ್ತು ಅಂದ್ರೆ ಸಭೆಯಲ್ಲಿ ಯಾರು ಬರೋಕೆ ಅನುಮತಿ ಆಯ್ತು ಯಾರು ಬರೋಕೆ ಅನುಕೂಲ ಆಯ್ತು ಅಂತಂದ್ರೆ ಅಂತಿಕ್ರಿಸ್ತು ಆಲ್ರೆಡಿ ಗುಪ್ತವಾಗಿ ಮಾಡ್ತಿದ್ದ ಕೆಲಸ ಮಾಡ್ತಿದ್ದ ಇವಾಗ ಬಹಿರಂಗವಾಗಿ ಏನ್ರಿ ಎಲ್ಲ ಮುಂದೆ ಏನ್ರಿ ಧೈರ್ಯವಾಗಿ ಕೆಲಸ ಮಾಡೋಕೆ ಹೌದ್ ಇವಾಗ ಪ್ರಕಟಣೆ ಹನ್ನೆರಡನೇ ಅಧ್ಯಾಯ ವಚನ ನಾಲ್ಕನೇಷನ್ ಟ್ವೆಲ್ ಫೋರ್ ಅದರ ಬಾಲವು ಆಕಾಶದಲ್ಲಿರುವ ನಕ್ಷತ್ರಗಳೊಳಗೆ ಮೂರರಲ್ಲೊಂದು ಭಾಗವನ್ನು ಎಳೆದು ಭೂಮಿಗೆ ಹಾಕಿತು ಹೆರದಿದ್ದ ಆ ಸ್ತ್ರೀಯು ಹೆತ್ತ ಕೂಡಲೇ ಇದಾಯ್ ತಕ್ಷಣನೇ ಯಾವಾಗ ನಕ್ಷತ್ರಗಳನ್ನ ಕೇಳಬಿಡ್ತೋ ಎರುತ್ತಾ ಇರಂತ ಸ್ತ್ರೀ ಎತ್ತ ಕೂಡಲೇ ಎತ್ತ ಬಿಟ್ರಂತೆ ಅವರು ಆಕೆಯ ಮಗುವನ್ನು ನುಂಗಿ ಬಿಡಬೇಕೆಂದು ಆ ಸರ್ಪವು ಅಲ್ಲೇ ಕಾದುಕೊಂಡು ಅಲ್ಲೇ ವೇಟ್ ಮಾಡ್ತಾ ನೋಡಿದೀನಿ ಆ ಮಗು ಹುಟ್ಟಿದ ತಕ್ಷಣ ಮಗು ನೇಮ್ ಮಾಡ್ಬೇಕು ಅದನ್ನು ನುಂಗ್ ಬಿಡ್ಬೇಕು ಅಂತ ಅಂದ್ರೆ ರೋಮನ್ಸ್ ಯಾವ ತರ ಕ್ರಿಶ್ಚಿಯಾನ್ಟಿ ಪ್ರಾಸಿಕ್ಯೂಷನ್ಸ್ ಕೊಟ್ರು ಅಂತಂದ್ರೆ ಏನ್ರಿ ಅದ್ರಲ್ಲಿ ನಿಜವಾದ ಕ್ರೈಸ್ತವರು ಸುಳ್ಳು ಕ್ರೈಸ್ತವರು ಎಲ್ಲರ ಏನಪ್ಪ ಕಂಪ್ಲೀಟ್ ಆಗಿ ನಾಶ ಆತರ ಹಿಂಸೆ ಕೊಡ್ಬೇಕು ಅಂತ ಏನ್ ಬಿಡೋರು ಆ ಪ್ರಯತ್ನ ಮಾಡಿರಂತೆ ಆದ್ರೆ ಅದು ಸಕ್ಸಸ್ ಆಯ್ತಾ ಅಂದ್ರೆ ಅದು ಸಕ್ಸಸ್ ಆಗಿಲ್ಲ ಏನಾಯ್ತು ಅದ್ ಬದಲಾಗೆ ನೋಡಿ ನೆಕ್ಸ್ಟ್ ಹೇಳ್ತಾರೆ ಮುಂದಕ್ಕೆ ಆಕೆ ಜನಾಂಗಗಳನ್ನು ಕಬ್ಬಿಣದ ಕೋಲಿನಿಂದ ಆಳಬೇಕಾದ ಒಂದು ಗಂಡು ಮಗುವನ್ನು ಹೆತ್ತಳು ಬಿಟ್ರಂತೆ ಅಲ್ಲರ ಏನಾಯ್ತು ಅಂದ್ರೆ ಸೇತಾನ್ ಈ ಪ್ಲಾನ್ ಏನಾಗಿಲ್ಲ ಸಕ್ಸಸ್ ಆಗಿಲ್ಲ ಅದು ಬದಲಾಗೆ ಆಂಟಿ ಕ್ರೈಸ್ಟ್ ಏನ್ ಪವರ್ಗೆ ಬಂದ್ಬಿಡ್ತು ಅದರ ಅದಕ್ಕೆ ಏನ್ ನೋಡ್ಬೇಕ್ರೆ ಸೇತಾನ ಮಾಡ್ತಾನೆ ಮಾಡ್ತಾನಂದ್ರೆ ಏನ್ ಕ್ರಿಶ್ಚ್ಯಾನಿಟಿ ಡೈರೆಕ್ಟ್ ಆಗಿ ಅಪೋಸ್ ಮಾಡೋಕೆ ಶುರು ಮಾಡ್ದ ಯಾವಾಗ ಅಪೋಸ್ ಮಾಡಿ ಕ್ರಿಶ್ಚಿಯಾನಿಟಿನ ಕಂಪ್ಲೀಟ್ ಆಗಿ ಅವನು ಪವರ್ಲೆಸ್ ಮಾಡೋಕ್ಕಾಗಿಲ್ವೋ ಆಗಿಲ್ವ ಏನು ಏನ್ ಮಾಡ್ದಂದ್ರೆ ಕ್ರಿಶ್ಚಿಯಾನಿಟಿ ಏನು ಮಾಡ್ದೆ ಅಂದರೆ ಗುಪ್ತವಾಗಿ ಕೆಲಸ ಅಂತಿ ಕ್ರಿಶ್ಚನ್ ಏನು ಮಾಡ್ದ ಫುಲ್ ಪವರ್ ಏನು ಮಾಡ್ತಾನೆ ತರ್ತಾನೆ ಅದ್ ನೋಡ್ಬೇಕಾದ್ರೆ ಆ ಗಂಡು ಮಗು ಏನ್ರಿ ಹುಟ್ಟಿದ ತಕ್ಷಣ ಸಿಂಹಾಸನ ಕೂತ್ಕೊಂಡು ಲೋಕ ಏನ್ ಮಾಡ್ತಾನೆ ಕಬ್ಬಿಂದ ಕೊಲ್ಲ ಆಳ್ವಿಕೆ ಮಾಡ್ಸೋ ಹೇಳ್ತಾರೆ ಅದರ ಯೋಚನೆ ಮಾಡಿಂತೀನಿ ಹುಟ್ಟಿದ ತಕ್ಷಣ ಮಗು ಸಿಂಹಾಸನ ಕೂತ್ಕೊಂಡು ಯಾರು ಆಳ್ವಿಕೆ ಮಾಡ್ತಾರ ಯಾರು ಹುಟ್ಟಿದ ತಕ್ಷಣ ಆಳ್ವಿಕೆ ಮಾಡಕ್ ಸಾಧ್ಯನೇ ಇಲ್ಲ ಅದರ ಹುಟ್ಟಿದ ತಕ್ಷಣ ಮಕ್ಳಿಗ್ ಏನಿರಲ್ಲ ಮೆಚುರಿಟಿನೇ ಇರಲ್ಲ ಅದರ ಆ ಒಂದು ಜ್ಞಾನ ಬುದ್ಧಿ ತಿಳ್ಬೇಕು ಇಲ್ಲ ಆಳ್ವಿಕೆ ಮಾಡ್ಕೊಂತ ಒಂದು ಪ್ರಜ್ಞೆ ಇರಲ್ಲ ಇಮ್ಯಾಜಿನ್ ಮಾಡಿ ಹುಟ್ಟಿದ ತಕ್ಷಣ ಒಂದು ಹೋಗಿ ಕೂತಿ ಆಳ್ವಿಕೆ ಮಾಡಿದೆ ಆದ್ರೂ ಅದು ಹೆಂಗೆ ಕಬ್ಬಿಣದ ಕೋಲ್ ಇಟ್ಕೊಂಡು ಆಳ್ವಿಕೆ ಮಾಡಿದೆ ಅಂತಂದ್ರೆ ಇದು ನೋಡಕ್ ಹೆಂಗಿದೆ ಅಂದ್ರೆ ವಿಚಿತ್ರವಾಗಿದ್ರೆ ಅಬ್ನಾರ್ಮಲ್ ಆಗಿದೆ ಆದರೆ ಅಬ್ನಾರ್ಮಲ್ ಅನ್ ಏನೋ ಅಬ್ನಾರ್ಮಲ್ ಅನ್ ಹಿಂಗೇನ ನೋಡಿ ಒಬ್ಬ 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 ವ್ಯಕ್ತಿ ಇರ್ತಾನೆ ತುಂಬ ಚಿಕ್ಕದಾಗಿರ್ತಾನೆ ಕುಳ್ಳಕ್ಕೆ ಎರಡಡಿ ಮೂರಡಿ ಇರ್ತಾನೆ ಆದರೆ ಅಡಿ ಮೂರಡಿ ಇದ್ದಾನೆ ಅಂದ್ರೆ ಮಾತ್ರಕ್ಕೆ ನೋಡೋಕ್ಕೆ ಮಕ್ಳ ಥರ ಕಾಣಿಸಲ್ಲ ಅವನು ನೋಡೋಕ್ಕೆ ಗಂಡಸ್ ಥರ ಇರ್ತಾನೆ ಅದರ ಈಗ ಅಂತ ನೋಡ್ಬಿಟ್ಟು ನಾವೇನಂತೀರಿ ಅಯ್ಯೋ ಎಷ್ಟು ಚೆನ್ನಾಗಿದೆ ನೋಡಪ್ಪ ಮುದ್ದು ಕಂದ ಅಂತ ಹೇಳ್ತೀರಾ ಅವನು ಎಳೆ ಮಗು ಒಂದು ಒಂದು ಸೈಜಲ್ಲಿ ಇರ್ಬೋದು ನೋಡೋಕ್ಕೆ ಏನ್ರಿ ಆ ಒಂದು ಹೈಟು ಎಳೆ ಮಗುನ ಹೈಟೇ ಇರ್ಬೋದು ಆದರೆ ನೋಡಕ್ಕೆ ಅವ್ರ ಮಗು ಅಲ್ಲ ಅದರ ಒಂದು ಗಂಡಸ್ತರ ಕಾಣಿಸ್ತಾನ ಅಲ್ರ ದಟ್ ಈಸ್ ಅಬ್ನಾರ್ಮಲ್ ಗ್ರೋತ್ ಬೆಳಿಬಾರ್ದಾಗಂತ ರೀತಿ ಏನ್ರಿ ಬೆಳೆಯೋದು ಅದರ ವ್ಯವಸ್ಥೆ ಮಾಡಿದ್ದೀನಿ ನಾವು ಇದೇ ಒಂದು ಮಾತನಾಲ್ ಕೇಳಿದಿರಿ ಅದರ ಬೆಳಿಬಾರ್ದಾಗಿಂತ ರೀತಿಲಿ ಏನ ಬಿಡ್ತು ಅಂತ ಅಂತ ಕೇಳಿದಿರಿ ಎಲ್ಲಿ ಕೇಳಿದಿರಿ ಹಾ ನೋಡಿ ಎಲ್ಲರೂ ಮತ್ತಯ ಹದಿಮೂರನೇ ಅಧ್ಯಯಾದಲ್ಲಿ ನೀವೆಲ್ಲ ತುಂಬಾ ಸದ್ದು ಮಾಡ್ತೀರಾ ಅಂತಂದ್ಬಿಟ್ಟು ಡಿಸ್ಟರ್ಬೆನ್ಸ್ ಆಗ್ಬಾರ್ದು ಅಂದ್ಬಿಟ್ಟು ನಾನು ಮ್ಯೂಟ್ ಮಾಡಿದ್ದೀನಿ ನನ್ಗೆಲ್ಲ ಗೊತ್ತು ಚೆನ್ನಾಗಿ ನೀವು ಚೆನ್ನಾಗಿ ಉತ್ತರ ಕೊಡ್ತೀರ ಅಂತ ಅದರ ನೋಡಿ ಮತ್ತೆ ಹದಿಮೂರನೇದಲ್ಲಿ ಏ ಸಿ ಕೃಷ್ಣ ಹೇಳಂತ ಪ್ಯಾರಬಲ್ ಏನು ಮಾಡಿದೆ ನಮಗೆ ನಮ್ಗೆ ಸ್ಪಷ್ಟ ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಮ್ಯಾಥ್ಯೂ ತರ್ಟೀನ್ ಚಾಪ್ಟರ್ ಅಲ್ಲಿ ವರ್ಸ್ ತರ್ಟಿ ತರ್ಟಿ ತ್ರೀ ನೋಡಿ ತರ್ಟಿ ಒನ್ ತರ್ಟಿ ಟು ಮ್ಯಾಥ್ಯೂ ತರ್ಟೀನ್ ಚಾಪ್ಟರ್ ವರ್ಸ್ ತರ್ಟಿ ಒನ್ ತರ್ಟಿ ಟು ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು ಅದೇನೆಂದರೆ ಪರಲೋಕ ರಾಜ್ಯವು ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ ಒಬ್ಬ ಮನುಷ್ಯನು ಅದನ್ನು ತೆಗೆದುಕೊಂಡು ಹೋಗಿ ತನ್ನ ಹೊಲದಲ್ಲಿ ಬಿತ್ತಿದನು ಅದು ಎಲ್ಲಾ ಬೀಜಗಳಿಗಿಂತಲೂ ಸಣ್ಣದಾಗಿದೆ ಬೆಳೆದ ಮೇಲೆ ಕಾಯಿ ಪಲ್ಯದ ಗಿಡ ಮರಿಗಳಿಗಿಂತ ದೊಡ್ಡದಾಗಿ ಮರವಾಗುತ್ತದೆ ಅದೇನಾಗ್ಬಿಡ್ತಂತೆ ಅದೇನಬಂತೆ ಏನ್ರಿ ಕಾಳ್ ಬಿತ್ತನೆ ಮಾಡಿದ್ರೆ ಏನಪ್ಪ ಬೆಳಿತಾರೆ ಮರ ಬೆಳಿತಾರೆ ಗಿಡ ಬೆಳಿತರ ಅಂತಂದ್ರೆ ಗಿಡಾನೇ ಬೆಳೀತಾ ಮರ ಬೆಳಕೆ ಸಾಧ್ಯ ಇಲ್ಲ ಬೇಕೆ ಬಂದ್ರೆ ಮನೆಗೆ ನೋಡಸ್ತೀನಿ ನೋಡ್ರಾ ಏನ್ರೀ ಗಿಡ ಬೆಳಕೇನೆ ಸಾಧ್ಯ ಬರ್ತಾ ಮರ ಬೆಳಕೆ ಸಾಧ್ಯ ಇಲ್ಲ ಅಂದ್ರೆ ಸುಳ್ಳು ಹೇಳ್ತವ್ರ ಅಂತಂದ್ರೆ ಇಲ್ಲ ಬೆಳಿಬಾರ್ದಾಗಿರಂತ ರೀತಿಲಿ ಬಿಡ್ತು ಅಂತ ಮೀನಿಂಗು ಅದರ ಅಂದ್ರೆ ಸಭೆ ಬೆಳೆಯಂತ ಬಿತ್ತನೆ ಮಾಡೋಂತ ಉದ್ದೇಶ ಕ್ರಿಸ್ತನ್ದ್ ಏನಾಗಿರ್ಬೇಕು ಚಿಕ್ಕದಾಗಿರ್ಬೇಕು ಅಂತಾನೆ ಅರೆ ಎಲ್ಲಾ ಧರ್ಮಗಳಲ್ಲಿ ಬೆಳ್ದಿ ಬೆಳೆದೇನ ಬಂದ ದೊಡ್ಡ ಮರ ಆಗ್ಬಿಡ್ತಾರೆ ಅದೇ ಎಲ್ಲಾ ಬ್ರಾಂಚ್ ಗಳ ಆಫೀಸ್ ಗಳು ನನ್ ಅಲ್ಲಿ ಇದೆ ಇಲ್ಲಿ ಬ್ರಾಂಚ್ ಇದೆ ಅಲ್ಲಿ ಬ್ರಾಂಚ್ ಇದೆ ಅಂತಂದ್ರೆ ಎಲ್ಲಾ ಬಾಬಿ ಒಂದು ಬ್ರಾಂಚ್ ಗಳು ಅದ್ರೊಳಗೆ ಬಂದು ಏನ್ ಮಾಡ್ಬಿಡ್ತು ಆಕಾಶದ ಪಕ್ಷಿಗಳು ಬಂದು ಗೂಡ್ ಮಾಡ್ಬಿಡ್ತು ಅಂದ್ರೆ ಆಕಾಶದ ಪಕ್ಷಿ ಅಂತ ಯಶಕ್ಕ ಪ್ರಕಟಣೆ ಹದಿನೆಂಟು ಹ ಒಂದರಿಂದ ನಾಲ್ಕನೇ ಹೇಳ್ತಾರೆ ಬಿದ್ದಳು ಬಿದ್ದಳು ಮಹಾಬಾವ್ಲಿನ ಬಿದ್ದಳು ಅದೇನಾಗಿದ್ದಾಳೆ ಎಲ್ಲಾ ಅಶುದ್ಧವಾದ ಎಲ್ಲ ಅಪವಿತ್ರವಾದಂತಹ ಅಶುದ್ಧ ಆತ್ಮಗಳಿಗೆ ಏನಿದೆ ಆಶ್ರಯ ಆಗಿದೆ ಅಂದ್ಬಿಟ್ಟು ಎಲ್ಲ ಅಪವಿತ್ರವಾದಂತ ಒಂದು ಅಶುದ್ಧ ಅಂತ ಒಂದು ಒಂದು ಪಕ್ಷಿಗಳು ಬಂದಿದ್ದಲ್ಲಿ ಗೂಡ್ ಮಾಡ್ಕೊಂಡ್ಬಿಡ್ತಂತೆ ಎಲ್ಲ ದುರ್ಬೋಧನೆಗಳಿಗೆ ಸಭೆಯಲ್ಲಿ ಏನ್ ಸಿಕ್ತಿವಾಗ ಆಶ್ರಯ ಸಿಕ್ ಅದನ್ನೇ ಹೇಳೋದಲ್ಲಿ ಅದರ ಆ ಮಗು ಪಕ್ಕನೆ ಒಯ್ಯಲ್ಪಟ್ಟು ಸಿಂಹಾಸನ ಕೂತ್ಕೊಂಡು ಇಡೀ ಲೋಕವನ್ನ ಮಾಡ್ ಕಬ್ಬಿಂದ ಕೊಳ್ಳವನು ಆಳ್ವಿಕೆ ಮಾಡ್ದ ಅಂತಂದ್ರ ಅದಕ್ಕೆ ಯಾವ ಪೀರಿಯಡ್ ಬಗ್ಗೆ ಹೇಳ್ತಾರಂದ್ರೆ ಆ್ಯಂಟಿ ಕ್ರೈಸ್ಟ್ ಪೀಕ್ ಪೀರಿಯಡ್ ಯಾವಾಗ ಆಂಟಿ ಕ್ರೈಸ್ಟ್ ಫುಲ್ ಪವರ್ ಬಂತೋ ಅವ್ರು ಮಾಡಿರೋ ಕೆಲ್ಸನ ಏನಂತಂದ್ರೆ ಏನ್ರಿ ಅವ್ರ ಮಾಡಿದ್ರು ಅವರು ಅವ್ರು ಸ್ಟಾರ್ಟ್ ಮಾಡಿದ್ರು ಅದಕ್ಕೆ ಸೆವೆನ್ ನೈಂಟಿ ನೈನ್ ಯಾವುದೋ ರೋಮನ್ ಕ್ಯಾಥೋಲಿಕ್ ಅವರು ಇದ್ರೆ ಕೇಳಿ ನೋಡಿ ಅಂತೀನಿ ರೋಮನ್ ಕ್ಯಾಥ್ಲಿಕ್ ರೈಟಿಂಗ್ಸ್ ಅಲ್ಲಿ ಇವತ್ತು ಕೂಡ ಕ್ರಿಸ್ತನ ಆಳ್ವಿಕೆ ಯಾವಾಗ ಪ್ರಾರಂಭ ಆಯ್ತು ಅಂತ ಹೇಳಿದ್ರೆ ಅವ್ರು ಹೇಳೋ ಪೀರಿಯಡ್ ಏನಂದ್ರೆ ಸೆವೆನ್ ನೈಂಟಿ ನೈನ್ ಕ್ರಿಸ್ತ ಶಕ ಏಳ್ನೂರ ತೊಂಬತ್ತೊಂಬತ್ತನೇ ಇಸ್ವಿಯಿಂದ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತನೇ ಇಸ್ವಿವರೆಗೂ ಕ್ರಿಸ್ತನ ಸಾವಿರ ವರ್ಷ ಆರಂಭ ಆಗೋಯ್ತು ಮುಗಿದೋಯ್ತು ಅಂತ ಕೂಡ ಮಾಡ್ತಾರೆ ಅವರು ಅವರು ಹೇಳ್ತಾರೆ ಅದಕ್ಕೆ ನೋಡ್ಬೇಕ್ರೆ ಆ ಅದಕ್ಕೆ ಪೋಪ್ಗೆ ಏನಂತ ಕರೆದ್ರು ಆ ಕಾಲದಲ್ಲಿ ಅಂತಂದ್ರೆ ಪೋಪ್ ಆಂಡವರ್ ಅಂತ ಏನ್ ಮಾಡಿದ್ರು ಅಡ್ರೆಸ್ ಮಾಡ್ತಾರೆ ಪೋಪ್ ಆಂಡವರನ್ನೇನು ಪೋಪೇ ದೇವರಂತ ರೀತಿಯಲ್ಲಿ ದೇವರಂತ ಅನ್ನಿಸ್ಕೊಂಡು ದೇವರ ಸಿಂಹಾಸನ ಅಲ್ಲಿ ಕೂತ್ಕೊಂಡು ಆಳ್ವಿಕೆ ಮಾಡೋಕೆ ಶುರು ಮಾಡ್ತದ್ರ ಇವಾಗ ನೀವೇ ವ್ಯವಸ್ಥೆ ಮಾಡಿ ಅಂತ್ಯಕ್ರಿಸ್ತು ಕ್ಲಾಸ್ ಏನು ಮಾಡಿದ್ವಿ ತುಂಬಾ ಡೀಟೇಲ್ ಆಗಿ ನಾವು ಕೇಳಿದಿರಿ ಅದರ ಅಂತ್ಯಕ್ರಿಸ್ತು ಯಾವ ರೀತಿ ಎಲ್ಲ ಅವ್ನ ಆಳ್ವಿಕೆ ಮಾಡ್ದ ಯಾವ ರೀತಿ ಸಭೆಗೆ ಹಿಂಸೆ ಕೊಟ್ಟ ಅಂತ ಅಂದ್ಬಿಟ್ಟು ದಾನಿಯಲ್ಲಿ ಏಳನೇ ಅಧ್ಯಯನ ಕೂಡ ನಾವು ಮಾಡಿದ್ವಿ ನಾವು ಸ್ಪಷ್ಟವಾಗಿ ಓದಿದಿರಿ ಈ ತರ ಎಲ್ಲ ಭಯಂಕರವಾಗಿ ಸಭೆಗೆ ಹಿಂಸೆ ಕೊಡ್ಬೇಕಾರೆ ಸಭೆಯ ಒಂದು ಗತಿ ಏನಾಗಿತ್ತು ಅಂತಂದ್ರೆ ಅದನ್ನೇ ನಮಗೆ ಆರನೇ ವಚನದಲ್ಲಿ ನಮಗೆ ಕೊಟ್ಟಿರೋದು ಓದಿದ್ದೀರಿ ಪ್ರಕಟಣೆ ಹನ್ನೆರಡನೇ ಅಧ್ಯಾಯ ಆರನೇ ವಚನ ಆಕೆಗೆ ಸಾವಿರದ ಇನ್ನೂರ ಅರವತ್ತು ದಿನಗಳವರೆಗೆ ಪೋಷಣೆಯಾಗಬೇಕೆಂದು ದೇವರು ಸ್ಥಳವನ್ನು ಸಿದ್ಧ ಮಾಡಿದನು ಆ ಸ್ತ್ರೀ ಅರಣ್ಯದ್ಲಂತೆ ಓಡಿ ಅಂತ ಅಂತೇಳ್ತಾರ ಇವಾಗ ಯಾಕೆ ಸಭೆ ಸಭೆ ಓಡಿ ಓಡೋಯ್ತು ಅಂತಂದ್ರೆ ನಮಗೆಲ್ಲ ಚೆನ್ನಾಗ್ ಗೊತ್ತು ಅಂದ್ರೆ ಅರಣ್ಯ ಅಂದ ಏನು ನಾವು ಎಂತ್ರೆ ಎರಡು ಭೋಜನ ಬಗ್ಗೆ ಕ್ಲಾಸ್ ಕೇಳಿದಿರಲ್ಲ ಮತ್ತೆ ಕನಿಗ್ ನಿಂಗ ಪಡ ತೊಡಿದಿರಲ್ಲ ಟು ಫೀಡಿಂಗ್ಸ್ ಎಸುಕು ಎರಡ್ ಏನು ಮಾಡಿದ್ರು ಊಟನಾ ಕೊಟ್ರು ಅಲ್ವರ ಎಲ್ಲಪ್ಪ ಕೊಟ್ಟಿದ್ ಎಸುಕುಸು ಊಟ ಆಲಯದಲ್ಲಿ ಎಲ್ಲಾನು ಕುಂಡಿಸ್ಬಿಟ್ಟು ಕ್ಲೀನ್ ಆಗಿ ಎಲ್ಲ ಕುಡ್ತಪ್ಪ ಊಟ ತಿನ್ರಪ್ಪ ಅಂತ ಕೊಟ್ರ ಇಲ್ಲ ಎರಡು ಸತಿಗೂ ಒಬ್ಸರ್ವ್ ಮಾಡಿ ಏಸು ಕಿಸ ಕೊಟ್ಟಿರಂತ ಆಹಾರ ಎಲ್ಲಪ್ಪ ಕೊಟ್ಟಿದಂದ್ರೆ ಅಡವಿಯಲ್ಲಿ ಒಂದು ಹತ್ರ ಅಂದ್ರೆ ನಗರನ ಬಿಟ್ಟಿ ದೂರದಲ್ಲಿ ಕರ್ಕಂಬನ್ ಏನ್ ಮಾಡಿದ್ರ ಅವ್ರಿಗೆ ಆಹಾರನ ಕೊಟ್ಟಿರೋದು ಅಲ್ವರ ಅಂಗ್ರ ಏನಪ್ಪ ನಗರ ಅಂತಂದ್ರೆ ನಗರ ಅಂತಂದ್ರೆ ಜನಗಳು ವಾಸವಾಗಿರಂತ ಒಂದು ಸ್ಥಳ ಪ್ರಾಮುಖ್ಯವಾಗಿರಂತ ಸ್ಥಳ ಅದರ ಆದ್ರೆ ಏನ್ರಿ ಈ ಒಂದು ನಗರ ಬಿಟ್ಟಿ ದೂರ ಅಂತಾನೆ ಅಡವಿ ಅಂತಂತಂದ್ರೆ ಅರಣ್ಯ ಅಂತಂದ್ರೆ ಏನಂದ್ರೆ ಒಂದು ಬರ್ಡು ಭೂಮಿ ಯಾರೋ ಜನಗಳು ನಿವಾಸಿಗಳು ಇಲ್ದಿರಂತ ಒಂದು ಜಾಗ ಸಭೆಗೆ ಅದೇ ಸ್ಥಿತಿ ಅದರ ದೇವ್ರ ಮಕ್ಕಳನ್ನ ಯಾರು ಏನ್ ಮಾಡೋದಿಲ್ಲ ಅಕ್ಸೆಪ್ಟ್ ಮಾಡೋದಿಲ್ಲ ದೇವ್ರ ಮಕ್ಕಳನ್ನ ಯಾರು ಏನು ಮಾಡಲ್ಲ ಕನ್ಸಿಡರ್ ಮಾಡಕ್ಕೆ ಹೋಗಲ್ಲ ಅವ್ರು ಹೆಂಗ್ ಬೆಳಿತಾರೆ ಲೋಕದಲ್ಲಿ ಎಲ್ಲ ಒಂದ್ ಕಡೆ ಹುಲ್ಲಿನ ತರ ಬೆಳಿತಾರೆ ಅದರ ಲಿಲೀಸ್ ಆಫ್ ದ ಫೀಲ್ಡ್ ಎಸ್ ಹೇಳ್ತಾರಲ್ಲ ಕನ್ಸಿಡರ್ ದ ಲಿಲೀಸ್ ಹ ದೇವರು ಆರ್ ಮೋರ್ ವ್ಯಾಲ್ಯೂದ್ರೆ ಲಿಲೀಸ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಯಾಕೆ ಲೀಸ್ ಬಗ್ಗೆ ಹೇಳೋದು ಅದನ್ನ ನೋಡಿ ನೀವ್ ಪಡಕಲರಿ ಆ ಸೋಲೋ ಮೋನ್ ಕಿಂತ ಗ್ರ್ಯಾಂಡ್ ಆಗಿ ಏನಾಗಿದೆ ಇದೆ ಅಂತ ಹೇಳ್ತಾರೆ ಅದರ ಅದಕ್ಕಿಂತ ಶ್ರೇಷ್ಠ ಅಂತ ಅಂದ್ಬಿಟ್ಟು ಅದರ ಅದ್ಗಾಡ ಬೇಕಾದ್ರೆ ದೇವ್ರ ಮಕ್ಳು ಬೆಳೆಯೋದು ಹೆಂಗ್ ಬೆಳಿತಾರೆ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಎಲ್ಲೋ ಒಂದ್ ಕಡೆ ಎಲ್ಲೆಲ್ಲೋ ಇರ್ತಾರೆ ಯಾರಿಗೂ ಪ್ರಾಮುಖ್ಯತೆನೇ ಇಲ್ದಾರ ರೀತಿಲಿ ಅದರ ಗಮನಕ್ಕೆ ಬರದೇ ಐತಿ ಸೀಕ್ರೆಟ್ ಆಗಿ ಏನ್ ಮಾಡ್ತಾರ ದೇವ್ರ ಮಕ್ಳು ಬೆಳೆದ್ ಇದನ್ನೇ ಏನಂತ ಅಂತ್ಯಕ್ರಿಸ್ತ ಕಾಲದಲ್ಲಿ ಯಾವಾಗ ಅಂತಿಕ್ರಿಸ್ತ ಪವರ್ ಬಂತೋ ಸಭೆಗೆ ಪ್ರಾಮುಖ್ಯತೆನೇ ಇಲ್ಲ ಸಭೆನೇ ಏನ್ ಮಾಡ್ಬಿಟ್ರು ಅಂದ್ರೆ ಐಸೋಲೇಟ್ ಮಾಡ್ ಹಾಕ್ಬಿಟ್ರು ಸಭೆಗೆ ಲೆಕ್ಕಕ್ಕೆ ಇಲ್ದ ರೀತಿ ಒಂದು ಕಂಡೀಷನ್ ಆಗಿತ್ತು ಇತ್ತು ಸಭೆ ಇದೆಯೋ ಇಲ್ವೋ ಅಂತ ಏನಂತ ಒಂದು ಸ್ಥಿತಿ ಬಂದ್ಬಿಡ್ತೇನೆ ಇದು ಎಷ್ಟು ಕಾಲವರೆಗೂ ಇತ್ತು ಅಂತ ನೋಡ್ತೇನೆಂದ್ರೆ ಸಾವಿರದ ಇನ್ನೂರ ಅರವತ್ತು ಕಾಲ ನಮ್ಗೆ ಚೆನ್ನಾಗ್ ಗೊತ್ತು ಸಾವಿರದ ಇನ್ನೂರ ಅರವತ್ತು ದಿವಸಗಳು ಅಂತಂದ್ರೆ ಏನ್ರಿ ಪ್ರವಾದಿಗೆ ಒಂದು ದಿನ ಅಂದ್ರೆ ಎಷ್ಟು ವರ್ಷ ಒಂದು ವರ್ಷ ಅದ್ರ ಎಲ್ಲಿದೆ ಎಸಿಕಲ್ ಫೋರ್ತ್ ಚಾಪ್ಟರ್ ಸಿಕ್ಸ್ ಇದೆ ಪ್ರವಾದಿಗೆ ಒಂದು ದಿನ ಅಂದರೆ ಒಂದು ವರ್ಷ ಏಸು ಕೃಷ್ಣ ಒಂದು ದಿನ ಅಂದರೆ ಸಾವಿರ ವರ್ಷ ಅಂದರೆ ಪ್ರವಾದಿಗೆ ಏನ್ರಿ ಸಾವಿರದ ಇನ್ನೂರ ಅರವತ್ತು ದಿವಸಗಳು ಅಂತಂದ್ರೆ ಏನಪ್ಪ ಮೀನಿಂಗ್ ಅಂದ್ರೆ ಸಾವಿರದ ಇನ್ನೂರ ಅರವತ್ತು ವರ್ಷಗಳು ಅದರ ಅಂದ್ರೆ ಈ ಸಾವಿರದ ಇನ್ನೂರ ಅರವತ್ತು ವರ್ಷಗಳು ಎಲ್ಲಿಂದ ಆರಂಭ ಆಯ್ತು ಎಲ್ಲಿಗೆ ಅಂತ್ಯ ಆಯ್ತು ಅಂತಂದ್ರೆ ಏನ್ರಿ ನೀವು ಈ ಚಿತ್ರದಲ್ಲಿ ನೋಡ್ಬೋದು ಅದ್ರ ಏನ್ರಿ ಯಾವಾಗ ಈ ನಾಲ್ಕನೇ ಮೃಗದಲ್ಲಿ ಆ ತಲೆ ಮೇಲೆ ಕೊಂಬಿತ್ ನೋಡ್ರಿಂತೀನಿ ಈ ಒಂದು ಹತ್ತು ಕೊಂಬುಗಳಲ್ಲಿ ಮೂರು ಕೊಂಬು ಬಿದ್ದೋಗಿ ಈ ಚಿಕ್ಕ ಕೊಂಬು ಬೆಳೀತಾ ಬಂತು ನೋಡಿರ್ತೀನಿ ಆವಾಗ ಯಾವಾಗ ಬೆಳೀತೋ ಆವಾಗ ಇನ್ನ ನಾವೇನ್ ಮಾಡಕೋ ಈ ಕಾಲದ ಎಣಿಕೆನಾ ತಗೊಬೇಕು ಅಂದ್ರೆ ಈ ಚಿಕ್ಕ ಕೊಂಬು ಬೆಳ್ದಿದ್ ಯಾವಾಗ ಅಂತಂದ್ರೆ ಮೂರು ಕೊಂಬನಾಯ್ತು ಬಿದ್ದೋಯ್ತು ಏನಾದ್ರು ಮೂರು ಕೊಂಬುಗಳಂತಂದ್ರೆ ದಾನಿಯಲ್ ಪುಸ್ತ ಬನ್ನಿ ದಾನಿಯಲ್ ಏಳನೇ ಅಧ್ಯಾಯದಲ್ಲಿ ದಾನಿಯಲ್ಲ ಏಳನೇ ಓದಿ ಓದಿ ದಾನಿಯಲ್ಲಿ ಏಳು ಇಪ್ಪತ್ತು ನಾಲ್ಕು ಡ್ಯಾನಿಯಲ್ ಸೆವೆನ್ ಚಾಪ್ಟರ್ ವರ್ಸಸ್ ಟ್ವೆಂಟಿ ಫೋರ್ ಆ ಹತ್ತು ಕೊಂಬುಗಳ ವಿಷಯವೇನೆಂದರೆ ಆ ರಾಜ್ಯದಲ್ಲಿ ಹತ್ತು ಮಂದಿ ಅರಸರು ಉಂಟಾಗುವರು ಅವರ ತರುವಾಯ ಮತ್ತೊಬ್ಬನು ತಲೆದೋರುವನು ಅವನು ಮುಂಚಿನ ಅರಸನಿಗಿಂತ ವಿಲಕ್ಷಣವಾಗಿ ಮೂವರು ಅರಸರನ್ನು ಅದುಮಿ ಬಿಡುವನು ಪರಾತ್ಪರನಿಗೆ ವಿರುದ್ಧವಾಗಿ ಕೊಚ್ಚಿಕೊಂಡು ಪರಾತ್ಪನ್ನ ಭಕ್ತರನ್ನು ಸವೆಯಿಸಿ ಕಟ್ಟಳೆಯ ಕಾಲಗಳನ್ನು ಧರ್ಮವಿಧಿಗಳನ್ನು ಮಾರ್ಪಡಿ ಮಾರ್ಪಡಿಸಲು ಮನಸ್ಸು ಮಾಡುವನು ಆ ಭಕ್ತರು ಒಂದು ಕಾಲ ಎರಡು ಕಾಲ ಅರ್ಧ ಕಾಲ ಅವನ ಕೈವಶವಾಗಿರುವ ಗುಡ್ ನ್ಯಾಯ ಸಭೆಯು ಕೂತು ಥ್ಯಾಂಕ್ ಯು ಯು ಅದರ ನೋಡ್ಬೇಕಲ್ಲ ಏನ್ ಹತ್ತು ಕೊಂಬುಗಳಿತ್ತು ಅದರ ಮೂರು ಕೊಂಬುಗಳೇ ಅಂತ ಬಿದ್ದೋಗ್ಬಿಡ್ತು ಅಂದ್ರೆ ಹತ್ತು ಕೊಂಬುಗಳಂದ್ರೆ ಹತ್ತು ಮಂದಿ ಅರಸರು ಅಂತ ಹೇಳ್ತಾರೆ ಹತ್ತು ಮಂದಿ ರಾಜರು ಅದರ ಟೆನ್ ಸ್ಮಾಲ್ ನೇಷನ್ಸ್ ಈ ನಾಲ್ಕು ಸಾರಿ ಈ ಮೂರು ರಾಜ್ಯಗಳನ್ನ ಬೇರೆ ಸಮೇತ ಕಿತ್ತಾಕ್ಬಿಟ್ರು ಬಿಟ್ರು ಯಾವ್ದಕ್ಕೆ ಪೇಪರ್ಸ್ ಫುಲ್ ಪವರ್ ಬರೋದಕ್ಕೆ ಅದರ ಅದಿಗೆ ಇವತ್ತು ವ್ಯಾಟಿಕನ್ ಇದೆ ಗೊತ್ತಾ ಪೋಪ್ ಹೆಡ್ ಕ್ವಾರ್ಟರ್ಸ್ ಅಲ್ಲ ಪೇಪರ್ ಹೆಡ್ ಕ್ವಾರ್ಟರ್ಸ್ ಅದಿಗೆ ಅಂತ ಕರಿತೀರಿ ಹಾ ವ್ಯಾಟಿಕನ್ ಸಿಟಿ ಅಂತ ಮಾಡ್ತೀರಿ ಕರಿತೀರಿ ಅಲ್ಲರ ಯಾಕೆ ವ್ಯಾಟಿಕನ್ ಸಿಟಿ ಅಂತ ಕರೀತಾ ಹಾ ಅದೇ ಒಂದು ಏನ್ರಿ ಅದೇ ಒಂದು ನೇಶನ್ ತನ ಏನಾಗಿದೆ ಅದಕ್ಕೆ ಸಪ್ರೇಟ್ ಪೊಲೀಸ್ ಅದಕ್ಕೆ ಸಪ್ರೇಟ್ ಏರ್ಪೋರ್ಟ್ ಅದಿಗೆ ಸಪ್ರೇಟ್ ಸೆಕ್ಯೂರಿಟಿ ಅಲ್ಲರ ಅದಕ್ಕೆ ಸಪ್ರೇಟ್ ಬ್ಯಾಂಕ್ ಫುಲ್ ಟೋಟಲ್ ಇಟ್ ಈಸ್ ಅದು ಯಾವ ಒಂದು ಗೌರ್ಮೆಂಟ್ ಕಡೆನೆ ಬರೋದಿಲ್ಲ ಇಟ್ ಈಸ್ ಟೋಟ್ಲಿ ಇಂಡಿವಿಜುವಲ್ ಗೌರ್ಮೆಂಟ್ ಅಲ್ದರ ಅದಕ್ಕೆ ಹೇಳೋದು ಏನ್ರೀ ಇವರ ಒಂದು ದೆಸೆಯಿಂದ ಏನ್ ಮಾಡ್ತದಂದ್ರೆ ಕಾಲಗಳನ್ನು ಧರ್ಮಗಳನ್ನು ಏನು ಮಾಡ್ತದೆ ಮಾರ್ಪಾಡು ಮಾಡೋಕೆ ಚೇಂಜ್ ಮಾಡ್ತಾವ್ರ ಅವಾಗ ಏನಪ್ಪ ಏಸು ಕಸಿ ಉಟ್ಬೇಕಾದ್ರೆ ಏಸು ಕಸಿ ಎಷ್ಟೊತ್ತಿ ಬರ್ತಡೆ ಮಾಡೋವ್ರೆ ನೀವೇ ವ್ಯವಸ್ಥೆ ಮಾಡಿ ಏಸು ಕಸಿ ಬರ್ತಡೆ ಮಾಡಿದ್ರಾ ಹಾ ಏನೋ ಉಟ್ಬೇಕಾದ್ರೆ ದೇವ ಉತ್ತರ ಬಂದ್ಬಿಟ್ಟು ಹೇಳ್ಬಿಟ್ಟು ಅವರು ಓಕೆ ನೆಕ್ಸ್ಟ್ ಇಯರ್ ರಮ್ಮ ಮಾಡ್ಬೋದಾಗಿತ್ತಲ್ಲ ಮಾಡಿದ್ರ ಅದಾವ್ ಮಾಡೋಯ್ತಲ್ಲ ಸರಿ ಬೇಡ ಬಿಡಪ್ಪ ಓಲಿ ಅವ್ರ ಅಮ್ಮನ ಪಾಪ ದುಡ್ಡು ಇಲ್ಲ ಗೊತ್ತಿಲ್ಲ ಅಟ್ಲೀಸ್ಟ್ ಯೇಸು ಕ್ರಿಸ್ತನ್ಗೆ ಬ್ಯಾಡ್ಮನ್ ತೊಗೊಂಡ್ಮೇಲೆ ಯೇಸು ಕ್ರಿಸ್ತನ್ ಬರ್ತಡೆ ಮಾಡ್ರಿ ಅಂತ ಎಲ್ಲರೂ ಹೇಳಿದ್ರ ಇಲ್ಲ ಅವರೆಲ್ಲಾರು ಮಾಡಿದ್ರ ಹೋಗ್ಲಿ ಇಲ್ಲ ಈಗ ಹೊತ್ತು ಅಂದರೆ ಎಲ್ಲರೂ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಅಂದ್ಬಿಟ್ಟು ಕ್ರಿಸ್ಮಸ್ ಕ್ರಿಸ್ಮಸ್ ಅಂದ್ಬಿಟ್ಟು ಯೇಸು ಕ್ರಿಸ್ತನ್ ಬರ್ತಡೇ ಅಂತ ಏನು ಮಾಡ್ತಾರೆ ಶುರು ಮಾಡ್ತಿವಿ ಎಲ್ಲರಪ್ಪ ಐತೆ ಬೈಬಲಲ್ಲಿ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಯೇಸು ಕ್ರಿಸ್ತು ಬರ್ತಡೇ ಅಂತ ಖಂಡಿತವಾಗೋ ಇಲ್ಲ ಯೇಸು ಕ್ರಿಸ್ತು ಹುಟ್ಟಿದ್ದು ಡಿಸೆಂಬರ್ ಅಲ್ಲಿ ಅಲ್ವೇ ಅಲ್ವಲ್ಲ ಯೇಸು ಕ್ರಿಸ್ತು ಯಾವಾಗ ಯಾವಾಗಾರೆ ಅವರು ಶಿಲ್ಪ ಮೇಲೆ ಸತ್ತಿದ್ದು ಚೈತ್ರ ಮಾಸದಲ್ಲಿ ಅಂದ್ರೆ ಏಪ್ರಿಲ್ ಮಾಸದಲ್ಲಿ ಅವ್ರ ಭೂಲೋಕದಲ್ಲಿ ಇದ್ದಿದ್ದು ತರ್ಟಿ ತ್ರೀ ಇಯರ್ಸ್ ಸಿಕ್ಸ್ ಮಂತ್ಸ್ ಹಂಗಾರೆ ಅವ್ರು ಯಾವಾಗಪ್ಪ ಹುಟ್ಟಿದ್ದು ಅಂದ್ ಲೆಕ್ಕ ಹಾಕ್ಬೇಕಾರೆ ಅವರು ಸಾಯೋದಕ್ಕಿಂತ ಆರು ತಿಂಗಳು ಹಿಂದಕ್ಕೆ ಬಂದರೆ ಯಾವ ತಿಂಗಳಲ್ಲಿ ಏಸು ಹುಟ್ಟಿದ್ರು ಅಂತ ನಮ್ಗೆ ಏನಾಗ್ತದೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಅವಾಗ ಏಪ್ರಿಲ್ ಇಂದ ಆರು ತಿಂಗಳು ಹಿಂದಕ್ಕೆ ಬಂದರೆ ನಮ್ಗೆ ಎಲ್ಲಿ ಬರ್ತದೆ ಅಂತಂದ್ರೆ ಅಕ್ಟೋಬರ್ ಸಂದರ್ಭದಲ್ಲಿ ಬರ್ತಾರೆ ಹೊರತು ಯಾ ಡಿಸೆಂಬರ್ ನಮ್ಗೆ ಏನಾಗಲ್ಲ ಬರೋದೇ ಇಲ್ಲ ಅದ್ರ ಯೋಚನೆ ಮಾಡ್ತಿ ನೀವೇ ಏನ್ರಿ ಹಂಗಿರ್ಬೇಕ್ರೆ ಕಾಲಗಳನ್ನು ಧರ್ಮ ವಿಧಿಗಳೇ ಮಾಡದ್ ಮಾರ್ಪಾಡು ಮಾಡೋಕ್ಕೆ ಶುರು ಮಾಡುದು ಕನ್ಫ್ಯೂಷನ್ ಅಂತೆ ಅಲ್ದರ ನಾ ಎಲ್ಲಪ್ಪ ಐತೆ ಕನ್ಫ್ಯೂಷನ್ ಮಾಡ್ತು ಒಪ್ಪ ಪಾಪ ಬಿಟ್ಟು ಫಾದರ್ ಅಂತ ಕನ್ಫ್ಯೂಸ್ ಮಾಡೈತೆ ಅದರ ಫಾದರ್ ಅಂತೆ ನನ್ನಂತೆ ಯಸ್ ಹೇಳ್ತಾರೆ ನನ್ನ ಯಾರನ್ನ ನೀವು ತಂದೆ ಅಂತ ಹೋಗ್ಬಿಡಿ ನೀವು ಕರಿಬೇಡ್ರಿ ಅದರ ಏನು ಮಾಡೋದಂದ್ರೆ ಧರ್ಮ ಬೈಬಲ್ ಇಲ್ದಿರೋದೆಲ್ಲ ವಿಚಾರಗಳನ್ನ ಏನು ಮಾಡ್ದವ ಅಲ್ಲಿ ಅದೇ ಪರಿಪಾಲನೆ ಮಾಡಕ್ಕೆ ಮಾಡಿದ್ರು ಅಲ್ಲಿ ಶುರು ಮಾಡಿದ್ರು ಅಲ್ರ ಆಮೇಲೆ ಅದ್ ಮಾತ್ರ ಅಲ್ಲ ದೇವರ ಭಕ್ತರೇ ಮಾಡಂತೆ ಸವೀಸಿದ್ರು ಅದ್ಗೆ ಹೇಳೋದು ಸಭೆಗೆ ಬೆಲೆನೇ ಇರ್ಲಿಲ್ಲ ಪ್ರಾಮುಖ್ಯತೆನೇ ಇಲ್ಲ ದೇವ್ರ ಮಕ್ಳು ಇಲ್ದ ರೀತಿ ನಾಬಿಟ್ರ ಅಲ್ಲ ಆಗ್ಬಿಟ್ರು ಅದ್ಗೆ ಎಂತ ಬಾಯಂತೆ ಬಡಾಯಿ ಕುಚ್ಕೊಂಡಂತ ಬಾಯಂತೆ ಎಂತ ಕಣ್ಣಂತೆ ಮನುಷ್ಯನ್ಗಿರಂತ ಕಣ್ಣಂತೆ ಇವತ್ತು ಕೂಡ ಪೋಪ್ ಹೇಳಂತ ಮಾತುಗಳು ಹೆಂಗಿದಂತೆ ಅಷ್ಟೊಂದು ಅಷ್ಟೊಂದು ಮಹತ್ವತೆ ಅಷ್ಟೊಂದ ಏನ್ರಿ ಬೆಲೆ ಏನ್ ಮಾಡ್ತಾರೆ ಪೋಪ್ ಮಾತ್ಕೆ ಕೊಡ್ತಾರೆ ಅದರ ಅವ್ರ ಜ್ಞಾನ ಅವ್ರು ಮಾಡೋದೆಲ್ಲ ತಪ್ಪು ಅಂತ ಅವ್ರ ರೈಟರ್ಸ್ಗಳೇ ಬುಕ್ಕಲ್ಲಿ ಪಬ್ಲಿಷ್ ಮಾಡೋರೆ ಆದ್ರೂ ಕೂಡ ಅದನ್ನ ನೋಡಿದಿರಂತ ಒಂದು ಕೂಡ ಆಗಿರೋ ಮನುಷ್ಯರು ಅದಕ್ಕೆ ಹೇಳೋದು ಪ್ರಕಟಣೆ ಹನ್ನೆರಡನೇದಲ್ಲಿ ಏನ್ರಿ ಸಭೆಗೆ ಏನಾಯ್ತು ಒಂದು ಪ್ರಾಮುಖ್ಯತೆ ಇಲ್ದಿರ ಕಾಲ ಬಗ್ಗೆ ನಮಗೆ ಮಾಡೋರೆ ಮಾಡೋದ್ರೆ ಆಂಟಿ ಪೀಡ ಬಗ್ಗೆ ನಮಗೆ ಮಾಡೋದು ನಮ್ಗೆ ಕೊಟ್ಟವ್ರೆ ಅದರ ಅದಕ್ಕೆ ನಾವು ಏನ್ ಮಾಡೋಣ ನೆಕ್ಸ್ಟ್ ಬರೋಂಥ ಒಂದು ತಿಂಗಳಲ್ಲಿ ನೆಕ್ಸ್ಟ್ ಏನಾಯ್ತು ಆ್ಯಂಟಿ ಫುಲ್ ಪವರ್ ಬಂದಿದ್ಮೇಲೆ ಏನೆಲ್ಲ ಮಾಡಿದ್ರು ಏನೆಲ್ಲ ಒಂದು ಕಾರ್ಯಗಳನ್ನ ಮಾಡಿದ್ರು ಇನ್ನೇನೆಲ್ಲ ಅಹ್ ನಡೀತು ಅಂತ ಮಾಡೋಣ ನಾವು ನೆಕ್ಸ್ಟ್ ಬರೋಂಥ ಕ್ಲಾಸ್ ನಾವೇ ಮಾಡೋಣ ನಾವು ಕಂಟಿನ್ಯೂ ಮಾಡೋಣ ಮಾಡಣ ಸೊ ಇಂದ ದೇವರು